ಹೈಯರ್ ಡಿಸೈರ್ ಅಂತ. ಯಾಕೆಂತಂದ್ರೆ ನಾವು ಕೇಳೋದನ್ನು ಕೇಳಿದ್ರೆ ಸರಿಯಾಗಿ ದೊಡ್ಡದನ್ನೇ ಕೇಳಬೇಕು. ಈ ವಸ್ತುಗಳೆಲ್ಲ ಯಾಕೆ ಬೇಕು ನಮ್ಮದಲ್ಲಿ ನೋಡಿದ್ರು, ಆ ವಸ್ತುಗಳು ತಗೊಳ್ಳೋದ್ರಿಂದ ನಾನು ಅನ್ಕೊಳ್ಳೋದು ನನಗೆ ಅದರಿಂದ ಸುಖ ಸಿಗಲಿ, ಶಾಂತಿ ಸಿಗಲಿ, ಆನಂದ ಸಿಗಲಿ ಅಂತ. ನಾವು ಸಿಗುತ್ತೋ ಇಲ್ಲೋ ಡೌಟ್ ಇದೆ, ಡೆಫಿನೆಟ್ ಆಗಿ ಸಿಗೋದಿಲ್ಲ. ಫೈನಲ್ ಆಗಿ ಏನ್ ಬೇಕು ಅದನ್ನ ಯಾಕೆ ಕೇಳಬಾರ್ದು. ಅದರಿಂದ ನಾವು ಆ ದೇವರು ನೀರು ಬೇಕು. ಈಗ ನಮ್ಮನೆಯಲ್ಲಿ ಅಷ್ಟೇ, ನೀವೇ ನೋಡ್ಕೊಳ್ಳಿ, ನಿಮ್ಮ ದೊಡ್ಡವರು ಒಂದ್ ಮನೆಯಲ್ಲಿ ತಗೊಂಡ್ಬರ್ತೀರಾ, ಒಂದ್ ಕೈನಲ್ಲಿ ಚಾಕ್ಲೇಟ್ ಬಿಸ್ಕೆಟ್ಗಳು ಅವು ಎಲ್ಲ ತಗೊಂಡ್ಬರ್ತೀರಾ. ಆಮೇಲೆ ಏನೋ ನೀವು ಪ್ರಶ್ನೆ ಕೇಳ್ತೀರಾ ಅನ್ಕೇಳಿ, ನಿಮ್ ಮಗುಗೆ ನಿನಗೆ ಈ ಚಾಕ್ಲೇಟ್ ಬಿಸ್ಕೆಟ್ಗಳು ಈ ಬಟ್ಟೆ ಗಿಟ್ಟೆ ಬೇಕಾ ಇಲ್ಲ ನಾನ್ ಬೇಕಾ ಅಂತ ಕೇಳಿದ್ರೆ ಆ ಹುಡುಗ ನಿಮ್ ಮಗ ಅಥವಾ ಮಗಳು ನೀನ್ ಬೇಡ, ಆ ಚಾಕ್ಲೇಟ್ ಬಿಸ್ಕೆಟ್ ಸಾಕು, ನೀನ್ ಎಲ್ಲಾದ್ರೂ ಹೋಗು ಅಂತಂದ್ರೆ. ನಾವು ಮಾಡ್ತಾ ಇರೋದು ಹೀಗೆ ಸ್ವಾಮಿ, ನಾವು ಮಾಡ್ತಾ ಇರೋದು ಹೀಗೆ. ನನಗೆ ಈ ವಸ್ತುಗಳು ಅವು ಇವು ಬೇಕು ಅಂತ ಇದ್ದೀನಿ, ನನಗೆ ನೀನ್ ಬೇಡ ಅಂತ. ಸೊ ಈ ಪ್ರಾರ್ಥನೆಗಳಲ್ಲಿ ನಮ್ಮಲ್ಲಿ ಯಾವುದೇ ಪ್ರಾರ್ಥನೆ ತಗೊಳ್ಳಿ, ಆ ಪ್ರಾರ್ಥನೆಯಲ್ಲಿ ಒಂದಿದೆ ನಿಷ್ಕಾಮವಾಗಿರ್ಬೇಕು, ನಿಸ್ವಾರ್ಥವಾಗಿರ್ಬೇಕು. ಯಾಕೆಂತಂದ್ರೆ ಈ ರಾಕ್ಷಸರು ಕೂಡ ಬೇಕಾದ ಕೊಡು 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 ಅಂತಂದ್ರೆ ನಮಗೂ ರಾಕ್ಷಸರಿಗೂ ಏನು ವ್ಯತ್ಯಾಸ? ರಾಕ್ಷಸರು ಅಷ್ಟೇ ಮಹಾ ತಪಸ್ ಮಾಡಿದವರು, ಮಹಾಶಕ್ತಿ ಸಂಪಾದನೆ ಮಾಡಿದವರು. ಆ ಶಕ್ತಿ ಬಂದ ಮೇಲೆ ಎಲ್ಲ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಕೇಳಿದ್ರು, ಕಡೆಗೆ ನಾಶ. ನಾವೇನಾದ್ರೂ ಯಾವುದೇ ಒಂದು ದೇವರ ಪೂಜೆ ಭಜನೆ ಅಥವಾ ಇನ್ ಯಾವುದೇ ಒಂದು ರೀತಿ ಕಾರ್ಯ ಮಾಡಿ ಆ ಪ್ರಾರ್ಥನೆಯಲ್ಲಿ ನನಗ್ ಬೇಕು ಇದು ಬೇಕು ಅಂತ ಕೇಳಿದ್ರೆ ನಾವು ನಿಜವಾಗ್ಲೂ ರಾಕ್ಷಸ. ನಮಗೆ ಆ ರಾಕ್ಷಸರಿಗೆ ಆಗ್ಬೇಕಾದ ಒಂದು ಏನು ಕೆಟ್ಟದಿದೆ ಅದು ಆಗಿ ಆಗತ್ತೆ. ಅದನ್ನ ನಮ್ಗೆ ಚಾಯ್ಸ್ ಇದೆ, ನಾವು ರಾಕ್ಷಸರಾಗಬೇಕಾ ಇಲ್ವಾ. ಅದರಿಂದ ಇದರಲ್ಲಿ ಏನಿದೆ, ನಮ್ಮ ಪ್ರಾರ್ಥನೆ ನಿಸ್ವಾರ್ಥವಾಗಿರ್ಬೇಕು, ನನಗೆ ಬೇಕು ನನಗೆ ಬೇಕು ಅನ್ನೋದು ಇರಬಾರ್ದು. ಆಮೇಲೆ ಮತ್ತೊಂದು ನಾವು ಈ ಶುರುವಾದಾಗ ಮಾಡಿದ್ವು, ಈ ಸಾಮೂಹಿಕ ಪ್ರಾರ್ಥನೆ. ಅದು ಒಂದು ವಿಧಿ, ವಿಧಿಗಳಲ್ಲಿ ಕೆಲವು ವಿಧಿಗಳು ತೆಗೆದುಕೊಳ್ಳುವ. ಒಂದು ಸಂಧ್ಯಾ ವಂದನೆ ಅನ್ನೋದು ಒಂದು ಮುಖ್ಯವಾದ ವಿಧಿ. ಹೇಳ್ತಾ ಇರಬಹುದು ಇದೇನು ಸಂಧ್ಯಾ ವಂದನೆ ಶುರು ಮಾಡಿಬಿಟ್ರಲ್ಲ, ಇದೇನು ಬರೀ ಗಂಡಸರಿಗೆ ಆಗೋಗ್ಬಿಡ್ತು. ಇಲ್ಲ ಇಲ್ಲ, ಸಂಧ್ಯಾ ವಂದನೆ ಅನ್ನೋದು ಒಂದು ಲಿಂಗ ಭೇದವಿಲ್ಲ. ಯಾಕೆಂದ್ರೆ ಹಿಂದೆ ನಾವು ಇದೇ ರೀತಿ ಬೇರೆ ಕಡೆ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮ ಆದ ನಂತರ ಎಷ್ಟೋ ಜನ ಹೆಂಗಸರು ಅದನ್ನ ಪಾಲನೆ ಮಾಡಿದ್ದುಂಟು, ಬಹಳಷ್ಟು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಓಹೋ ಇದರಿಂದ ನಮಗೆ ಪ್ರಯೋಜನವಾಯಿತು. ಅದಕ್ಕೊಂದು ಅರ್ಹತೆ ಪಡೆದಿರಬೇಕು. ಸರಿಯಾದ ರೀತಿಯಲ್ಲಿ ಏನಾದರೂ ಈ ಸಂಧ್ಯಾ ವಂದನೆ ಅನ್ನೋ ವಿಧಿಯನ್ನು ಮಾಡಿದ್ರೆ, ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತೊಂದು ಸಾರಿ, ಇದು ಯಾವುದೇ ಒಂದು ಜಾತಿಯ ಅಥವಾ ಒಂದು ಮತದ ಒಂದು ಪಂಥದ ಅಥವಾ ಒಂದೇ ಲಿಂಗದ ಸ್ವತ್ತಲ್ಲ. ಯಾವುದೇ ಜಾತಿಯವರು, ಹಿಂದೂಗಳಾಗಲಿ ಮುಸ್ಲಿಂ ಇವನ್ ಬೇರೆ ಬೇರೆ ಮತದವರು ಕೂಡ ಈ ಸಂಧ್ಯಾ ವಂದನೆ ಮಾಡಿ ಅದರ ಪ್ರಯೋಜನ ಪಡಿಬಹುದು. ಈ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ವಿಪರೀತ ಟೆನ್ಷನ್ ಆದವ್ರಿಗೆ ಆ ಟೆನ್ಷನ್ ಅನ್ನ ಒಂದು ತೆಗೆಯೋದಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಸೆಲ್ಫ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ ಟೆನ್ಷನ್. ಅದಕ್ಕೂ ಈ ಸಂಧ್ಯಾ ವಂದನೆ ವಿಧಿಗೂ ಏನು ವ್ಯತ್ಯಾಸ? ಇದನ್ನೇನಾದರೂ ನಾವು ಇವತ್ತು ಸರಿಯಾಗಿ ತಿಳ್ಕೊಂಡು ನಮ್ಮ ನಿತ್ಯ ಅನುಷ್ಠಾನದಲ್ಲಿ ತಂತು ಅಂದ್ರೆ ಬಹಳಷ್ಟು ನಮ್ಮ ಪ್ರಗತಿ ಆಗುತ್ತೆ. ಈ ದೀಕ್ಷೆ ಕೊಡುವವರು ಅವರಿಗೆ ಅರ್ಹತೆ ಇರಬೇಕು, ಮತ್ತೆ ಅದನ್ನ ತೆಗೆದುಕೊಳ್ಳೋರು ಸ್ವಲ್ಪ ಮಟ್ಟಿಗೆ ಆದರೂ ಅವರ ಮನಸ್ಸಿನ ಮಟ್ಟ ಹೆಚ್ಚಿರಬೇಕು. ಅದು ಸ್ವಲ್ಪ ಈಗ ಇಲ್ಲ, ನೀವೆಲ್ಲ ಇಲ್ಲಿ ಬಂದಿರೋದು ಡೆಫಿನೆಟ್, ನೀವೆಲ್ಲರೂ ಅಧಿಕಾರಿಗಳು, ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಹೋದ್ರೆ ನೀವು ಇಲ್ಲಿ ಬರ್ತಿರ್ಲಿಲ್ಲ, ಯಾವ್ದಾದ್ರು ಬೇರೆ ಒಂದು ಟಿವಿ ಸಿರಿ ಎಲ್ಲೋ ಅಥವಾ ಒಂದು ಸಿನಿಮಾನೋ ಅಥವಾ ಮತ್ತೊಂದು ಕ್ಲಬ್ ಬಾರು ಇಸ್ಪೀಟ್ ಇಸ್ಪೀಟ್ ಹೆಂಗಸರು ಆಡ್ತಾರೆ ಕೂಡಿದ್ದಾರೆ ಎಲ್ಲ ಮಾಡ್ತಾರೆ, ಅಲ್ಲಿ ಹೋಗಿರ್ತೀವಿ. ಇಲ್ಲಿ ಗಂಡಸರು ಹೆಂಗಸರು ಬಂದಿರೋದಕ್ಕೆ ಒಂದು ನಿದರ್ಶನ, ಎಲ್ಲರೂ ನೀವು ಅಧಿಕಾರಿಗಳು, ಆದ್ರಿಂದ ಇರ್ಬೇಕು. ಆಮೇಲೆ ಈ ಹೇಳೋರಲ್ಲಿ ಆ ಶಕ್ತಿ ಇರಬೇಕು ಅಂತ. ಯಾಕೆಂತಂದ್ರೆ ರಾಮಕೃಷ್ಣ ಪರಮಹಂಸ ಹತ್ರ ಒಬ್ರು ಹೋದ್ರಂತೆ, ಒಬ್ಬ ತಾಯಿ ಅವನ ಮಗುವನ್ನು ಕರ್ಕೊಂಡೋಗಿ, ಸ್ವಾಮಿ ನಮ್ಮ ಮಗು ಸಿಕ್ಕಾಪಟ್ಟೆ ಬೆಲ್ಲ ತಿಂತಾ ಇದೆ, ದಯವಿಟ್ಟು ಬೆಲ್ಲ ತಿಂದೇ ಇರಂಗೆ ಹೇಳಿ. ಅವಾಗ ಆಯ್ತು ತಾಯಿ, ಮಗುನ ಒಂದು ವಾರ ಬಿಟ್ಟು ಕರ್ಕೊಂಬಾ. ಸ್ವಾಮಿ ಇದಕ್ಕೆ ಒಂದು ವಾರ ಬಿಡ್ತು, ಏನೋ ಆಯ್ತು ಒಂದು ವಾರ ಆದ್ಮೇಲೆ ಕರ್ಕೊಂಬ. ಆಮೇಲೆ ಒಂದು ವಾರ ಆದ್ಮೇಲೆ ಆ ತಾಯಿ ಆ ಮಗುವನ್ನು ಕರ್ಕೊಂಡೋದಾಗ, ಮಗು ಬೆಲ್ಲ ತಿನ್ನಬೇಡ ಕೇಳಿದಂತೆ, ಸ್ವಾಮಿ ಇದನ್ ನಿಮ್ಗೆ ಹೇಳೋದು ಒಂದು ವಾರ ಬೇಕಾಯ್ತಾ, ಅವಾಗಲೇ ಹೇಳಕ್ ಆಗ್ತಾ ಇರ್ಲಿಲ್ವಾ. ಅವಾಗ ಅವರು ಹೇಳ್ತಾ ಇರ್ತೆ, ನೋಡು ನಾನು ಕೂಡ ಬೆಲ್ಲ ತಿಂತಾ ಇದ್ದೆ, ಆ ಅದನ್ನ ಬೆಲ್ಲ ತಿಂತ ಇರೋನು ಇನ್ನೊಬ್ಬನಿಗೆ ಬೆಲ್ಲ ತಿನ್ಬೇಡ ಅನ್ನೋ ಹೇಳೋ ಒಂದು ಯೋಗ್ಯತೆ ಅರ್ಹತೆ ಇಲ್ಲ,
ನಾನು ಅದಕ್ಕೆ ಈ ಒಂದು ವಾರದಲ್ಲಿ ಆ ಬೆಲ್ಲ ಬಿಟ್ಟು ಆಮೇಲೆ ನಿನಗೆ ಹೇಳ್ತೀನಿ. ಹಾಗೆ ಈ ರೀತಿ ಈ ಸಂಧ್ಯಾವಂದನ ಅನ್ನೋದು ಏನಿದೆ, ಈ ದೀಕ್ಷೆ ಕೊಡುವವರು ಅಧಿಕಾರಿಗಳಾಗಿದ್ದರು. ಕೆಲವಲ್ಲಿ ಈ ವೇಳೆ ಬಹಳ ಮುಖ್ಯ ಅಂತಾರೆ ಸಂಧ್ಯಾವಂದನೆ. ಕೆಲವರು ಹೇಳ್ತಾರೆ ಇದು ಯಾಕೆ ಸ್ವಾಮಿ ಈ ಟೈಮಲ್ಲೇ ಮಾಡಬೇಕು ಆ ಟೈಮಲ್ಲೇ ಮಾಡಬೇಕು ಅಂತ. ನೋಡಿ, ಈ ಸಂಧ್ಯಾವಂದನೆ ವಿಧಿ ಅನ್ನೋದು ಏನಿದೆ, ಅದು ಸೂರ್ಯೋದಯ ಮತ್ತೆ ಈ ಸಂಧಿಗಳು ಅಲ್ಲಿ ಮಾಡ್ತೀವಿ. ಈ ಟೈಮ್ಗೂನು ಕೂಡ ಬಹಳಷ್ಟು ಲಿಂಕ್ ಇದೆ. ಈಗ ನೋಡಿ, ನೀವು ಇದು ನೋಡಿರ್ಬೇಕು, ಅಮಾವಾಸ್ಯೆ ಪೌರ್ಣಿಮೆ. ಈ ಪೌರ್ಣಿಮೆ ಟೈಮ್ನಲ್ಲಿ ನಾವೇನಾದ್ರೂ ಸಮುದ್ರದ ಹತ್ರ ಹೋಯ್ತು ಅಂತಂದ್ರೆ ಆ ಅಲೆಗಳು ಏರ್ತಾ ಇರುತ್ತೆ. ನಾರ್ಮಲ್ ಆಗಿ ಸಾಮಾನ್ಯವಾಗಿರೋದಕ್ಕಿಂತ ಹೆಚ್ಚೆಚ್ಚು ಜೋರಾಗಿ ಅಲೆಗಳಿದೆ. ನೀವು ಹೇಳ್ಬೋದು, ಏ ಸ್ವಾಮಿ ಆ ಚಂದ್ರನಿಗೂನು ಈ ಅಲೆಗಳಿಗೆ ಸಂಬಂಧ ಉಂಟು. ಚಂದ್ರನ ಪ್ರಭಾವ ಈ ನಮ್ಮ ನೀರಿನ ಅಂಶದ ಮೇಲೆ, ಮಣ್ಣಿನ ಅಂಶದ ಮೇಲೆ ಬೇಕಾದಷ್ಟಿದೆ. ಹಾಗೆ ನಮ್ಮ ಮನಸ್ಸು ಅನ್ನೋದು ಏನಿದೆ, ಅದು ಈ ಭೂತಗಳು ನೀರು ಮತ್ತೆ ಮಣ್ಣು ಈ ಎರಡು ಭೂತಗಳಿಂದ ಜಾಸ್ತಿ ಆಗಿರೋದ್ರಿಂದ ಚಂದ್ರನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಹೆಚ್ಚಿದೆ. ಈ ನಿಮಾನ್ಸ್ ಅಂತ ಇದೆ, ಸ್ವಲ್ಪ ಹುಚ್ಚಾಸ್ಪತ್ರೆ ಇದೆ, ಅಲ್ಲಿ ಹೋದ್ರೆ ಅಲ್ಲಿ ಪಾಪ ಇಲ್ಲಿ ತುಂಬಾ ಒಳ್ಳೊಳ್ಳೆ ಜನಗಳಿದ್ದಾರೆ. ಅಲ್ಲಿ ನಮ್ಮಗಳಿಂದ ತುಂಬಾ ಕಷ್ಟ ಆಗುತ್ತೆ ಅಂತ ಅವ್ರನ್ನೊಂದು ಸೇಫ್ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಪಾಪ ಅವ್ರು ಯಾರಿಗೂ ಹಾನಿ ಮಾಡಲ್ಲ. ಅವ್ರು ನೀವು ಸ್ವಲ್ಪ ಹತ್ರ ಹೋಗಿ ನೋಡ್ತಂದ್ರೆ ಈ ಅಮಾವಾಸ್ಯ ಪೌರ್ಣಿಮೆಗಳಲ್ಲಿ ಅವ್ರ ಹುಚ್ಚು ಸ್ವಲ್ಪ ಜಾಸ್ತಿ ಕೆರಳಿದೆ. ಅದಕ್ಕೆ ಹೇಳೋದು ಪುರುಷೋಕ್ತರಿ, ಚಂದ್ರಮಾ ಮನಸ್ಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ. ಅಂದ್ರೆ ಚಂದ್ರನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಅಪಾರ, ಹಾಗೆ ಸೂರ್ಯನ ಪ್ರಭಾವ ನಮ್ಮ ಕಣ್ಣುಗಳ ಮೇಲೆ ಅಪಾರ. ಈ ಸೂರ್ಯ ಚಂದ್ರದ ಪ್ರಭಾವ ನಮ್ಮ ಮೇಲೆ ಬಹಳಷ್ಟು ಆಗತ್ತೆ. ಆದ್ರಿಂದ ಈ ಸಂಧಿ ವೇಳೆಗಳಲ್ಲಿ ನಮ್ಮ ಮನಸ್ಸು ಹೆಚ್ಚು ತಳಮಳಗಳಿರುತ್ತೆ. ಆ ಟೈಮ್ಗಳಲ್ಲಿ ನಮ್ ಪ್ರಾರ್ಥನೆ ಮಾಡು. ಹೇಳ್ಬೋದು, ಯಾಕೆ ಸ್ವಾಮಿ ನಾನು ಯಾವಾಗಲೂ ಮಾಡ್ತೀನಿ, 8:30 ಎದ್ದು ಮಾಡ್ತೀನಿ. ಆ ಟೈಮ್ನಲ್ಲಿ ಯಾವ ಟೈಮ್ನಲ್ಲಿ ಹೇಳ್ತಾರೆ, ಡಾಕ್ಟರ್ ಹೇಳೋದಿಲ್ವಾ ನಿಮ್ಗೇನಾದ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟು ಔಷಧಿ ಕೊಟ್ಟಾಗ ನೋಡಿ 8:28:1-1-1 ಅಥವಾ 1:30:1 ಅಂತಾರೆ. ಬೆಳಿಗ್ಗೆ ಇಷ್ಟೊತ್ತಿಗೆ ಒಂದ್ ತಗೋ, ಆಮೇಲೆ ಅರ್ಧ ಟ್ಯಾಬ್ಲೆಟ್ ತಗೋ, ಆಮೇಲೆ ಇಷ್ಟೊತ್ತಿಗೆ ಒಂದ್ ತಗೋ. ನಾವು ಹೇಗೆ ತಗೊಳ್ತೀವಿ, ಇಲ್ಲ ಇಲ್ಲ ಸ್ವಾಮಿ ನಾವು 1+1 2:30 ಒಟ್ಟಿಗೆ ಬೆಳಿಗ್ಗೆ ತಗೊಂಡ್ಬಿಡ್ತೀನಿ ಅಂದ್ರೆ, ಅಥವಾ ನಾನು ಎದ್ದು ಬಿಟ್ಟು ಎಲ್ಲಾದ್ಮೇಲೆ 8:30-9 ಹೇಗೆ ನಾವು ಆ ಪ್ರಿಸ್ಕ್ರಿಪ್ಷನ್ ಅನ್ನ ಎಷ್ಟು ರಿಲಿಜಿಯಸ್ ಆಗಿ ತಗೊಂತೀವಿ, ಹಾಗೆ ಈ ಸಂಧಿ ವೇಳೆನಲ್ಲೇ ಮಾಡ್ತೀವಿ. ಸೂರ್ಯೋದಯ ಸೂರ್ಯಾಸ್ತ ಮೊದಲಿತ್ತು, ನಂತರ ಚಿನ್ಮಯಾನಂದ್ರೆ ಹೇಳಂಗೆ ಮಧ್ಯಾಹ್ನ ಆಮೇಲೆ. ಸೊ ಯಾಕೆಂತಂದ್ರೆ ಈ ಗ್ರಹಗಳು ಮತ್ತು ಸೂರ್ಯನ ಪ್ರಭಾವ, ಈ ಸೂರ್ಯನು ಅಷ್ಟೇ ನೋಡಿ, ಸೂರ್ಯನ ಜೊತೆ ನೀವು ಒಂದು 5 ಇರ್ತೀವಿ ಅಂತ ಇಟ್ಕೊಳ್ಳಿ, ಅದು ಸೂರ್ಯನ ಜೊತೆ ನೀವು ಹೋಗೋದಾದ್ರೆ ಸೂರ್ಯೋದಯ ಆದ ತಕ್ಷಣ ಎಲ್ಲ ಚಗ 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 ಹೇಳ್ತೀವಿ. ಮತ್ತೆ ಮಧ್ಯಾಹ್ನದಷ್ಟು ಅಗೇನ್ ಸಾತ್ವಿಕವಾಗಿರುತ್ತೆ ನಮ್ಮ ಮನಸ್ಸು. ಮಧ್ಯಾಹ್ನ ಆದ್ರೆ ಒಂಥರ ರಾಜಸಿಕ್ಕಾಗತ್ತೆ, ಆಮೇಲೆ ಸಾಯಂಕಾಲ ಆದ ಕೂಡಲೇ ಒಂಥರ ನಮ್ಮ ಮನಸ್ಸು ತಾಮಸಿಕವಾಗಿ ಸಾಮಾನ್ಯವಾಗಿ ಕುಡಿಯೋರು ಗಿಡಿಯೋರು ಆ ಟೈಮಲ್ಲಿ ಜಾಸ್ತಿ ಕುಡಿಯೋದು. ಕೆಲವರು ಬಿಡಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕುಡಿತಾರಬಹುದು, ಆದ್ರೆ ಕೆಲವು ಜಾಸ್ತಿ. ಯಾಕಂದ್ರೆ ನಮ್ಮ ಮನಸ್ಸಿಗೂ ಆ ಸೂರ್ಯನಿಗೂ ಲಿಂಕ್ ಉಂಟು, ಸತ್ವ ರಜಸ್ ತಮಸ್. ಆದ್ರಿಂದ ಸಂಧಿ ವೇಳೆ ಬಹಳಷ್ಟು ಮುಖ್ಯ. ಆ ಟೈಮಲ್ಲೇ ಮಾಡ್ತಾರೆ, ಅದಕ್ಕೇನು ವಿಧಿಯಲ್ಲಿ. ಬೇರೆ ಟೈಮಲ್ಲಿ ಮಾಡಿದ್ರೆ ಅಷ್ಟು ಪ್ರಭಾವ ಕಮ್ಮಿ ಅದ ಹೇಳ್ತಾರೆ. ಆಮೇಲೆ ಸೂರ್ಯ ಬಂದಾಗ ನೋಡಿ, ನಮ್ಗೆ ಯಾರಾದ್ರೂ ಬಹಳ ಇಷ್ಟವಾದವರು ನಮ್ಮ ಜೀವದಾತ್ರ ಬಂದಿರ್ತಾರೆ ಅಂತಕೊಳ್ಳಿ, ಅವ್ರು ಬಂದ್ರೆ ನಮ್ಗೆ ಯಾರೋ ತುಂಬ ಕಾಯಿಲೆಯಲ್ಲಿ ಇದ್ದೀವಿ, ಇನ್ನೇನು ಪ್ರಾಣ ಹೋಗಬೇಕು, ಆ ಟೈಮಲ್ಲಿ ಯಾರೋ ಒಬ್ಬರು ಡಾಕ್ಟರು ನಮ್ಮ ಪ್ರಾಣ ಉಳಿಸಿ ಬಿಡ್ತಾರೆ, ಅವರೇನಾದ್ರೂ ನಮ್ಮ ಮನೆಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಈ ಟೈಮ್ಗೆ ಬರ್ತೀವಿ ಅಂತ ನಮ್ಗೆ ಹೇಳಿ ಕಳಿಸಿದ್ರೆ ಬಂದು ಮನೆ ಬಾಗಿಲು ತರ್ತಾರೆ ಅನ್ಕೊಳ್ಳಿ, ಅವಾಗ ನಾವು ಮಲಗಿರಕ್ಕಾಗತ್ತಾ? ನಮ್ಮನ್ನ ಪ್ರಾಣ ಉಳಿಸಿದವರು ಡಾಕ್ಟರು ಹೇಳಿ ಬಂದಿದ್ದಾರೆ, ನಾವು ಚಕ್ಕಂತ ಹೇಳಲ್ಲ. ಬೇಡ, ಅಕಸ್ಮಾತ್ ಗೆದ್ರು ನನ್ನ ಪಾಡಿಗೆ ನಾನು ಮಲಗಿದ್ದವ್ರು ಮಾತಾಡಿಸ್ದೇನೆ ಇದ್ರೆ. ಅದೇ ರೀತಿ ನಮಗೆ ಸೂರ್ಯ ಜೀವದ, ನಮಗೆ ಸಿಗ್ತಾ ಇರೋ ಈ ಆಕ್ಸಿಜನ್ ಆ ಗಿಡಗಳಿಂದ ಬರ್ತಾ ಇರೋದು ಆ ಸೂರ್ಯನಿಂದ, ಆ ಸೂರ್ಯ ಶಕ್ತಿಯಿಂದ ನಮ್ಮ ದೇಹದಲ್ಲಿ ಆ ಸೂರ್ಯದಿಂದ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಕೊಂಡ್ರೆ ನಾವು ಎಲ್ಲ ಫ್ರೀಜ್ ಆಗ್ಬಿಡ್ತೀವಿ. ನಮ್ಗೆ ಶಾಖ, ನಮ್ಗೆ ಈ ಆಕ್ಸಿಜನ್ ಪ್ಲಸ್ ನಮ್ಗೆ ಬರ್ತಾ ಇರೋ ಮಳೆ ಪ್ರತಿಯೊಂದು ಅವರಿಂದ ಬಂದಿದೆ. ಆದ್ರಿಂದ ಅವನು ಉದಯವಾಗ ಟೈಮ್ನಲ್ಲಿ ಸ್ವಲ್ಪ ಹೊತ್ತಾದ್ರೂ ಎದ್ದು ಅವನ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ, ಇವತ್ತು ನಾನು 6:30, ನಾಳೆ 6:31, ನಾಳೆ 6:32. ಆ ಟೈಮ್ ಗೆದ್ದು ನಾವು ಒಂದ್ ಸ್ವಲ್ಪ ನಾವು ನಮ್ಗೆ ಜೀವ ಕೊಟ್ಟವ್ರಿಗೆ ಪ್ರತಿಯೊಂದು ನಿಮಿಷ ನಮ್ಗೆ ಜೀವ ಕೊಟ್ಟವ್ರು ಒಂದಾದ್ರೂ ನಾವು ಹೇಳಿದ್ರೆ ನಾವು ಎಂತ ಸುಸಂಸ್ಕೃತ ಅಂತ ಹೇಳ್ಬೇಕು. ಸಿಂಪಲ್ ಮ್ಯಾನರ್ಸ್ ಅಂತ
ಏನಾದ್ರೂ ಒಂದು ಚಾಕ್ಲೇಟ್ ಕೊಟ್ರೆ ಮಕ್ಕಳಿಗೆ ಹೇಳ್ಕೊಡ್ತೀವಿ ಥ್ಯಾಂಕ್ಸ್ ಅಂತ ಹೇಳು. ಹೇಳ್ದವರೇ ಹೇಳ್ದೋ ಹೋದ್ರೆ ಕಷ್ಟ. ಖುಷಿ ಏನ್ ತಿಳ್ಕೊಳ್ತಿಲ್ಲ, ಇಲ್ಲಿ ಇಂಡಿಸೆಂಟ್ ಮ್ಯಾರೇಜ್ ಇಲ್ಲ. ಒಂದ್ ಸಣ್ಣ ಚಾಕ್ಲೇಟ್ ಕೊಟ್ರೆ ಥ್ಯಾಂಕ್ಸ್ ಕೊಡು ಅಂತ ಹೇಳ್ತೀವಿ, ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅಂತಂದ್ರೆ ನಮ್ ಸಂಪೂರ್ಣ ಜೀವ ಇವತ್ತು ಅದಿಲ್ಲೋ ಇಲ್ಲ. ಪ್ರತಿನಿತ್ಯ ಅಪಾಯಿಂಟ್ಮೆಂಟ್ ಕೊಟ್ಟ ಟೈಮ್ ಬರ್ತಾರೆ, ಅವಾಗ ಆ ಟೈಮಲ್ಲಿ ನಾವು ಒಂದ್ ನಿಮಿಷ ಥ್ಯಾಂಕ್ಸ್ ಹೇಳ್ಬಿಡೋ ಸ್ವಾಮಿ. ಅದರಿಂದ ಆ ಟೈಮಲ್ಲೇ ಹೇಳ್ಬೇಕು ಬ್ರಾಹ್ಮಿ ಮುಹೂರ್ತ ಹೇಳಲೇಬೇಕು. ಮತ್ತು ನೆಕ್ಸ್ಟ್ ಏನ್ ಮಾಡ್ತಾರೆ, ಈ ಇನ್ನೊಂದು ವಿಧಿ ಇದೆ. ಬೆಳಿಗ್ಗೆ ಎದ್ದ ಕೂಡಲೇ ನಾ ಬರೀ ವಿಧಿನ ನಂಬಿಕೆ ಇಲ್ಲ, ಆ ವಿಧಿ ಹಿಂದ್ಗಡೆ ಅರ್ಥ ನೋಡ್ಬೇಕು. ಈ ಕೆಲವು ಮಕ್ಕಳಿಗೆ ಈ ಉಪನಯನ ಆದ್ಮೇಲೆ ಮದನ್ ಮಂತ್ರ ಹೇಳ್ಕೊಡ್ತಾರೆ, ಅದನ್ನ ನಾವು ಉಪನಯನ ಆಗದಿರೋರು ಅಂತ ಮಾಡಬಹುದು. ಬ್ರಹ್ಮೋಪದೇಶ ಆಗದಿರೋರು, ಗಂಡಸರು ಹೆಂಗಸರು ಯಾವ ಜಾತಿಯವರು ಮಾಡಬಹುದು, ಇದರಲ್ಲಿ ಏನ್ ವಿಶೇಷ ಏನಿಲ್ಲ. ಇದ್ರಲ್ಲಿ ಏನ್ ಹೇಳ್ತಾರೆ, ಒಂದು ಮಂತ್ರ ಹೇಳ್ತಾರೆ ಹುಡುಗ, ಇತ್ಯುಕ್ತಂ ಮಾನಸ ಸ್ನಾನಂ ಸರ್ವ ಸ್ನಾನಾಧಿಕಂ ಪರಂ ಅಂತ ಮೊದಲು. ಆಮೇಲೆ ಅಪವಿತ್ರ ಪವಿತ್ರೋ ವಾ ಯಸ್ ಸರ್ವಾವಸ್ಥಾಂ ಗತೋ ವಿವಾ ಯಸ್ ಮರೇತ್ ಪುಂಡರೀ ಕಾಕ್ಷಂ ಸವಾಕ್ಯಂತರ ಶುಚಿ ಅಂತ ನೀರಿಂಗ್ ಹಾಕೊಂತಾರೆ. ಅಂದ್ರೆ ಅವನೇನಾಯ್ತು, ಇದಕ್ಕೆ ಏನ್ ಹೇಳ್ತಾರೆ ಅದರಲ್ಲಿ, ಮಂತ್ರ ಸ್ನಾನ ಅಂತಾರೆ. ಇದು ಬಹಳ ಮುಖ್ಯ, ಪ್ರತಿಯೊಬ್ಬರು ಮಾಡ್ತಾರೆ. ಏನು ಅಂದ್ರೆ, ಈ ಹೊರಗಡೆ ನಾವು ಬಟ್ಟೆ ಗಿಟ್ಟೆ ಹಾಕೊಳ್ತೀವಿ, ವಸ್ತ್ರಗಳು ಅದು ಕ್ಲೀನಿಂಗು ಸ್ನಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವ್ರು ನೋಡಿರ್ಬೋದು, ಕೆಲವರು ಅವ್ರ ಫ್ರೆಂಡ್ಸ್ ನೀರಿಲ್ದಿರೋ ಊರಿನಲ್ಲಿ ಇದಾರೆ ಅಂದ್ಬಿಟ್ಟು ಕೆಲವು ದಿನಗಳಗಟ್ಟಲೆ ಸ್ನಾನನೇ ಮಾಡೋದಿಲ್ಲ. ಎಲ್ಲ ಪೌಡರ್ ಗಿಟ್ ಹಾಕ್ತಾರೆ, ಮೈಗೆಲ್ಲ ಸೆಂಟ್ ಹಾಕ್ತಾರೆ, ಹಾಕೊಂಡು ಬರ್ಕ್ ಬಂದ್ಬಿಡ್ತಾರೆ. ಅದೇನೋ ಒಳ್ಳೇದು, ಯಾಕೆಂದ್ರೆ ಬೇರೆಯವರಿಗೆ ಆ ವಾಸನೆ ಬರೋದಿಲ್ಲ, ಅದೊಂಥರ ಹೊರಗಡೆಯವ್ರಿಗೆ ಅನುಕೂಲ ಮಾಡ್ಕೊಟ್ಟಂಗೆ. ಆದ್ರೆ ಆ ಹತ್ತರನ ಪ್ರಭಾವ ಕಮ್ಮಿ ಆಗ್ತಾ ಇದ್ದಂಗೆ ಹತ್ತಿರ ಹೋಗೋದಕ್ಕಾಗಲ್ಲ ಸ್ವಾಮಿ. ಅಂದ್ರೆ ಒಳಗಡೆ ಸ್ನಾನ ಮಾಡಿ ಆಮೇಲೆ ಮೇಲೆ ಹಾಕಿದ್ರೆ ಪರವಾಗಿಲ್ಲ, ಬಟ್ ನಾವು ಮಾಡ್ತಾ ಇರೋದು ಹಾಗೇನೆ. ಅವನ್ ಹೇಗೆ ಸ್ನಾನ ಮಾಡದೆ ಹತ್ತರನ್ನ ಹಾಕೊಂಡ್ಬರ್ತಾನ, ಹಾಗೆ ನಾವು ಒಳಗಿನ ಮಲನ ತೆಗೀದೇನೆ ಬರೀ ಹೊರಗಡೆನೆ ಸ್ನಾನ ಮಾಡ್ತೇನೆ. ಅದಕ್ಕೆ ಇವನು ಹೇಳೋದು, ಮಾನಸ ಸ್ನಾನಂ ಸರ್ವ ಸ್ನಾನಾಧಿಕಂ ಪರಂ. ಮನಸ್ಸಿಗೆ ನಾವು ಮಾಡುವ ಸ್ನಾನ ಏನಿದೆ, ಹೊರಗಡೆ ಬೇರೆ ಸ್ನಾನಕ್ಕೆಲ್ಲ ಇಂತ ಅಧಿಕ ಮತ್ತೆ ಪರ ಅಂದ್ರೆ ಶ್ರೇಷ್ಠ ಉತ್ಕೃಷ್ಟ. ನಮ್ಮಲ್ಲಿ ಈ ದೇಹದ ಬಲವನ್ನ, ದೇಹದ ಕೊಳೆಯನ್ನ ಹೊರಗಾಗ್ತಾ ಇದೀವಿ. ಆದ್ರೆ ಪ್ರತಿನಿತ್ಯ ನಾವು ಮಾಡಬೇಕಾದ ವಿಧಿ ಹುಡುಗರು ಮಾಡ್ತಾ ಇದ್ದಾರೆ, ಆದ್ರೆ ಅದ್ರ ಪ್ರಯತ್ನ ಬರ್ತಾ ಇಲ್ಲ. ಯಾಕೆಂದ್ರೆ ಸುಮ್ಮನೆ ನೀರು ಹಿಡ್ಕೊತಾನೆ. ಇತ್ಯುಕ್ತ ಮಾನಸ ಸ್ನಾನಂ ಸರ್ವ ಸ್ನಾನಾಧಿಕಂ ಪರಂ ಅಪವಿತ್ರ ಪವಿತ್ರವೋ ಯಸ್ವಾವಸ್ಥಾಂ ಯಸ್ಮರೇ ಪುಂಡರೀಕಾಕ್ಷಂ ಸಭಾಹೇತ್ರ. ಏನೂ ಆಗ್ಲಿಲ್ಲ ಸ್ವಾಮಿ, ಅಬ್ಸಲ್ಯೂಟ್ಲಿ ನಥಿಂಗ್ ಹ್ಯಾಪನ್, ಏನೂ ಆಗ್ಲಿಲ್ಲ. ಆದ್ರೆ ಅದೇನೆ ಅವನು ಅವನು ಹೇಳ್ಕೊಳ್ಳೋವಾಗ, ನಾನು ಮನಸ್ಸು ಅಂದ್ರೆ ನೀನು ಅಪವಿತ್ರವಾಗಿರು ಪವಿತ್ರವಾಗಿರು, ಸರ್ವಾವಸ್ಥಾಂ ಗತವಾ ಯಾವುದೇ ಅವಸ್ಥೆಯಲ್ಲಿ ಯಹ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಅಂತರ ಶುಚಿ. ಅಂದ್ರೆ ನಾವು ಮಾಡ್ಬೇಕಾಯ್ತೇ, ನಾವು ಹುಡುಗ ಬರೀ ನೀರ್ ಹಿಂಗ್ ಹಾಕೊಳ್ಳೋದಲ್ಲ, ಅವನು ಮಾಡ್ಬೇಕಂತು ಯಹ ಸ್ಮರೇದ್ ಪುಂಡರೀಕಾಕ್ಷ, ನಮ್ಮ ಮನಸ್ಸಿನಲ್ಲಿ ಅದನ್ನ ನಾವು ಸ್ಮರಣೆ ಮಾಡಿದರೆ ಹೊರಗಡೆ ಮತ್ತು ಒಳಗಡೆ ಕ್ಲೀನ್ ಆಗುತ್ತೆ. ಅಂತಃಶುದ್ಧಿ ಬಾಹ್ಯ ಶುದ್ಧಿ ಅಂತಾರೆ, ಇದು ಬಹಳ ಮುಖ್ಯ. ಇನ್ನೊಂದು ಕ್ರಿಯೆ ನಾವು ಡಿಸ್ಕಸ್ ಮಾಡಬೇಕು, ಯಾಚಮನ ಅಂತ ಮಾಡ್ತಾರೆ ಎಲ್ರು ನೋಡ್ರಿ. ಇದು ಮತ್ತೆ ಎಲ್ರು ಮಾಡಬಹುದಾದ ವಿಜಿ, ಬ್ರಹ್ಮೋಪದೇಶ ಉಪನಯನ ಆಗಬೇಕಾಗಿಲ್ಲ. ಅಂದ್ರೆ ಯಾರಾದ್ರೂ ಯಾಕೆ ಹೇಳ್ತಾರೆ ಇದನ್ನ ಹೇಳಬೇಕಂದ್ರೆ, ಯಾರಾದ್ರೂ ನಿನ್ಗೆ ಆಚಮನ ಮಾಡು ಅಂತ ಹೇಳ್ಕೊಟ್ಟವರು ನೋಡು, ಹೀಗ್ ಮಾಡಬೇಕು ಹೀಗ್ ಮಾಡಬೇಕು, ಈ ರೀತಿ ನಿನ್ನ ಮಂತ್ರಗಳು ಹೀಗ್ ಬರಬೇಕು, ಆಮೇಲೆ ಈ ರೀತಿ ಕ್ರಿಯೆಗಳು ಮಾಡಬೇಕು, ಆಮೇಲೆ ಈ ರೀತಿ ಮನಸ್ಸು ಹಿಂಗಿರಬೇಕು ಅಂತ ಹೇಳ್ಕೊಡ್ತಾರೆ, ಅದಕ್ಕೋಸ್ಕರ ದೀಕ್ಷೆ ಬೇಕು ಅಂತಾರೆ. ಬಟ್ ನಮ್ಗೀಗ ಆಗ್ತಾರೋ ದೀಕ್ಷೆ ಏನಿಲ್ಲ, ಈ ಉಪನಯನ ಅಥವಾ ಇನ್ನೊಂದು ದೀಕ್ಷೆ ಏನಾಗುತ್ತೆ, ಯಾವುದೋ ಒಂದು ಸೋಷಿಯಲ್ ಫಂಕ್ಷನ್, ಬೆಳಿಗ್ಗೆ ಕಾಫಿ ಗಲಾಟೆ, ಆಮೇಲೆ ಉಪ್ಪಿಟ್ಟಿನ ಗಲಾಟೆ, ಆಮೇಲೆ ಊಟ ಗಲಾಟೆ, ಅಷ್ಟೇ ಗುಡ್ಡು 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 ಮುಗಿದೋಯ್ತು. ಯಾಕೆಂದ್ರೆ ಅವರು ವಿಧಿ ಸರಿಯಾಗಿ ಹೇಳ್ಕೊಡೋದಿಲ್ಲ, ಸರಿಯಾಗಿ ಅವನಿಗೆ ದೀಕ್ಷೆ ಬಂದಿಲ್ಲ. ಈ ಅದಕ್ಕೋಸ್ಕರ ದೀಕ್ಷೆ ನೋಡಿ, ಆಚಮನ ಅಂದ್ರೆ ಬಹಳ ಸಿಂಪಲ್. ಅದರಲ್ಲಿ ಆಚಮನ ಅಂದ್ರೆ ನಿಧಾನವಾಗಿ ನೀರು ಕುಡಿ ಅಂತ. ಅವನೇನ್ ಮಾಡ್ತಾರೆ, ಮೂರು ಹುಡುಗನ ಕೇಳಿ ಮೂರು ಹೇಳ್ತಾರೆ, ಅಚ್ಯುತಾಯ ಸ್ವಾಹ, ಅನಂತಾಯ ಸ್ವಾಹ, ಗೋವಿಂದಾಯ ಸ್ವಾಹ, ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುವದಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ತವೋದರಾಯ ನಮಃ. ಹುಡುಗರು ಆಚಮನ ಹೇಳ್ಕೊಡ್ತಾ ಬರ್ತಾ ಬರ್ತಾ ನಮ್ಗಳು ಮದುವೆ ನಲ್ಲಿ ಮುಂಜಿನಲ್ಲಿ ಅದು ಇದು ಕಾರ್ಯಕ್ರಮ ಏನ್ ಹೇಳ್ತಾರೆ, ಆಚಮನ ಮಾಡು. ಅದಕ್ಕೇನಂತಾರೆ, ಈ ಇದೊಂದು ಸ್ಪೀಡ್ ಇದೆ, ಜರ್ಕಾ ಗಾಡಿ ಸ್ಪೀಡ್, ಆಮೇಲೆ ಮೋಟರ್ ಸೈಕಲ್ ಸ್ಪೀಡ್.
ಅದಕ್ಕಿಂತ ಫಾಸ್ಟ್ ಆದ ಇನ್ನೊಂದು ಸ್ಪೀಡ್ ಇದೆಯಂತೆ ಪ್ರಪಂಚದಲ್ಲಿ, ಅಜ್ಜಟ್ಗಿಂತ ಫಾಸ್ಟ್ ಆದ. ಅದಕ್ಕೆ ಹೇಳ್ತಾರೆ ಸಂಧ್ಯಾ ವಂದನೆ ಸ್ಪೀಡ್ ಅಂತ. ಬಹಳ ಫಾಸ್ಟ್, ಬಹಳ ಜಮನ ಮುಗಿದೋಯ್ತು. ಇದರಲ್ಲಿ ಏನಾಗುತ್ತೆ, ಸರಿಯಾಗಿ ಏನಾದರೂ ನಾವು ಆಚರಣೆ ಮಾಡಿದ್ರೆ ನೋಡಿ, ಆ ನೀರು ಕುಡಿಯೋದ್ರಿಂದ ನೋಡಿ, ಯಾವ್ದಾದ್ರು ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರೆ ಬಾಬಾ ಕುತ್ಕೋಗೋದು ಸ್ವಲ್ಪ ನೀರು ಕುಡಿದು ಹೇಳ್ತೇವೆ. ಅದು ಮೂರು ಆನ್ ಮಾಡುವಾಗ ಏನಾಗುತ್ತೆ, ಫಸ್ಟ್ ನಮ್ಮ ಮನಸ್ಸಿನ ಉದ್ವೇಗ ಕಮ್ಮಿ ಆಗುತ್ತೆ, ನಮ್ಮ ದೇಹಾಂಗಾಂಗಗಳಲ್ಲಿ ಒಂದು ಏನೊಂದು ಬಿಗಿ ಇರುತ್ತೆ ಕಡಿಮೆ ಆಗುತ್ತೆ. ಆಮೇಲೆ ಅಚ್ಯುತ ನಾಶವಿಲ್ಲದವನು ಅನಂತ ವಿಶಾಲವಾದವನು ಗೋವಿಂದ ಗೋವಿಂದ ಆ ಎಲ್ಲ ಪ್ರಪಂಚದಲ್ಲೂ ಎಲ್ಲವನ್ನು ಚೈತನ್ಯಗೊಳಿಸುವ ಒಂದು ಅಂತರ್ಯಾಮ. ಈ ಪ್ರಪಂಚವೆಲ್ಲ ನಾವು ನೋಡ್ತಾ ಇರೋದು ಜಡ, ಆ ಜಡಕ್ಕೆಲ್ಲ ಒಂದು ಚೇತನವಿದೆ. ನಾವೆಲ್ಲ ಇಲ್ಲದೆ ಹೋದ್ರೆ ಒಂದು ಹೆಣವಾಗಿ ಗೊಬ್ಬರವಾಗಿರ್ತಾ ಇದ್ದು, ನಾವೀಗ ಕೂಡ್ತು ಮಾತಾಡ್ತಾ ಇರೋದು ಅಥವಾ ನೀವು ಇಲ್ಲಿ ಕೂತು ಕೇಳ್ತಾ ಇರೋದು ಮುಖ್ಯ ಕಾರಣ, ಒಳಗೆ ಒಂದು ಚೇತನ ಇದೆ. ಆ ಚೇತನ ಗೋವಿಂದ ಇದನ್ನ ನಾವು ಜ್ಞಾಪಿಸ್ಕೊಂಡ್ರೆ ನೋಡಿ ಏನಾಗುತ್ತೆ, ಒಂದು ಮನಸ್ಸು ನೀರು ಕುಡಿತೀವಿ ಸ್ವಲ್ಪ ಗಂಟೆ ಗಂಟ್ಲ ಸ್ವಲ್ಪ ಆಯಾಸ ಕಮ್ಮಿ, ಆಮೇಲೆ ಉದ್ವೇಗ ಕಡಿಮೆ, ಆಮೇಲೆ ನಮ್ಮ ಬುದ್ಧಿ ಯಾವಾಗಲೇ ವಚಿತ ಅನಂತ ಗೋವಿಂದ ಅಂತೀವಿ ಅದ್ಭುತ ಅನುಭವಿಸ್ಬೇಕು ಸ್ವಾಮಿ, ಅದರ ಅರ್ಥ ಅನುಭವಿಸ್ಬೇಕು. ಅವಾಗ ಆಚರಣ ಒಂದು ಒಳ್ಳೆ ಬಹಳ ಒಂದು ಶ್ರೇಷ್ಠವಾದ ವಿಧಿ ಆಗುತ್ತೆ. ಇಲ್ಲವಾದ್ರೆ ಏನು ಆಗುತ್ತೆ, ಇನ್ನೊಂದು ಮುಖ್ಯವಾದ ಪ್ರಾಣಾಯಾಮ ಅಂತ. ಈ ಪ್ರಾಣಾಯಾಮ ಅನ್ನೋ ವಿಧಿನಲ್ಲಿ ಏನ್ ಹೇಳ್ತಾರೆ, ಅದು ಅಷ್ಟೇ ಇದೇ ತರ ತಾಪತ್ರಯ ಇದೆ. ಈ ಹೇಳ್ತಾರೆ ಓಂ, ಇದು ಅಷ್ಟೇ ಮತ್ತೆ ಫಾಸ್ಟ್ ಎಲ್ಲಾರು ಹೇಳ್ತಾರೆ ಪ್ರಾಣಾಯಾಮ ಮಾಡೋ ಮುಗಿದಾಯ್ತು ಹಾಗೆ ಹೋಯ್ತು ಸ್ವಾಮಿ. ಪ್ರಾಣಾಯಾಮ ಏನ್ ಪ್ರಾಣಾಯಾಮ ಮಾಡಿದ್ರಿಂದ ಏನಾಯ್ತು, ಯಾಕೆ ಮಾಡಬೇಕು, ಮಾಡಬಾರ್ದು ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರಿಂದ ಪ್ರಾಣಾಯಾಮ ಬಿಟ್ಬಿಡ್ತೀವಿ, ಏನ್ ಮಾಡಿದ್ರೆ ಪ್ರಯತ್ನ ಅದು ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು, ನಾವು ಅದನ್ನು ಮಾಡೋ ರೀತಿಯಲ್ಲಿ ಮಾಡ್ತಾ ಇಲ್ಲ. ಸರಿಯಾದ ಪ್ರಾಣಾಯಾಮ ಮಾಡೋದು ಅಂತಂದ್ರೇನು, ಒಂದು ಫಸ್ಟ್ ಏನ್ ಹೇಳ್ತಾರೆ, ಮೂಗಲ್ಲಿ ಒಂದ್ ಕಡೆ ಕ್ಲೋಸ್ ಮಾಡ್ಕೊ, ಎಡಕೆ ಹೊಳ್ಳೆ ಬಳ್ಳಹೊಳ್ಳೆಯಿಂದ ಫುಲ್ಲು ಗಾಳಿಯನ್ನೆಲ್ಲ ಹೊರಗೆ ಬಿಡು, ಆಮೇಲೆ ಎಡಹೊಳ್ಳೆಯಿಂದ ಫುಲ್ಲಾಗಿ ಉಸಿರನ್ನ ಒಳಗೆ ಎಳ್ಕೋ, ಆಮೇಲೆ ಆ ಉಸಿರನ್ನ ಒಳಗೆ ಎಳ್ಕೊಂಡು ಅದನ್ನ ಅನುಭವಿಸಿದ್ರೆ ಗೊತ್ತಾಗುತ್ತೆ, ಈ ಹೊಟ್ಟೆ ಈಗ ಮೇಲೆ ಬರುತ್ತೆ ಈಗ ಮೇಲೆ ಬರುತ್ತೆ. ಆ ಉಸಿರು ಅಲ್ಲಿ ಹಿಡ್ಕೊಂಡಂಗೆ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿಟ್ಕೋ, ಆ ಪ್ರಶಾಂತವಾಗಿರೋ ಹಂಗೆ ಓಂ ಭೂ ಓಂ ಭೂಹ ಓಂ ಸ್ವಾಹ ಓಂ ಮಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಿಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಸಂಪುಟ ಗಾಯತ್ರಿ ಅಂತಾರೆ. ಅದನ್ನು ಮೂರು ಸಾರಿ ಹೇಳಿ ಆಮೇಲೆ ನಿಧಾನವಾಗಿ ನೀರು ಬಿಡಿ. ಪೂರಕ ಕುಂಭಕ ರೇಚಕ ಅಂತ ಉಸಿರನ್ನ ನಿಧಾನವಾಗಿ ಹೇಳ್ಕೊಳ್ಳೋದು, ಎಲ್ಲ ವಾಯುವಿನ ಮೇಲೆ ಕಿಟ್ಕೊಳ್ಳೋದು. ಹೊಟ್ಟೆ ಏನಾಗುತ್ತೆ ಅನುಭವಿಸ್ಬೇಕು, ಹೊಟ್ಟೆ ಇಲ್ಲಿರೋದೆಲ್ಲ ಮೇಲೆಗೆ ಬರುತ್ತೆ, ಆ ಒಳ್ಳೆ ಸ್ಟಮಕ್ಗೆ ಎಕ್ಸಸೈಸ್ ಆಗುತ್ತೆ ಮೇಲೆ ಬರುತ್ತೆ, ಈ ಇದಕ್ಕೆ ಶ್ವಾಸಕೋಶಗಳಿಗೆ ಎಕ್ಸಸೈಸು. ಅಲ್ಲದೆ ಇಟ್ಕೊಂಡಂಗೆ ಆ ಉಸಿರನ್ನು ಹಂಗೆ ಇಟ್ಕೊಂಡು ಮನಸ್ಸನ್ನ ಪ್ರಶಾಂತ ಮಾಡ್ಕೋ, ಆಮೇಲೆ ನಿಧಾನವಾಗಿ ಉಸಿರನ್ನ ಹೊರಗಿಬಿಡು. ಪೂರಕ ಕುಂಭಕ ತೇಜ ಆ ಶ್ವಾಸವನ್ನ ಮೇಲೆ ಇಟ್ಕೊಂಡಾಗ ಈ ಅರ್ಥ ನೋಡಬೇಕು ಯಾವುದು, ಸಂಪುಟ ಗಾಯತ್ರಿ ಅಂತ. ಅದರಲ್ಲಿ ಬಹಳ ಮುಖ್ಯವಾದ ಮಂತ್ರಗಳಿವೆ, ಒಂದು ಓಂಕಾರ ಓಂ, ಆಮೇಲೆ ನೆಕ್ಸ್ಟ್ ಭೂರ್ ಭುವ ಸುಹ ಅಂತ ಇದೆಯಲ್ಲ ಅದು ಸಪ್ತ ವಾಹಿರ್ದೆಗಳು, ನಂತರ ಓಂ ತತ್ಸವಿತ ವರೇಣ್ಯ ಭರ್ಗೋ ದೇವಸ್ಯ ಧೀಮಿಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಓಮಾಭೋ ಜ್ಯೋತಿರ ಸೋಮೃತ ಬ್ರಹ್ಮ ಭೂರ್ ಭುವ ಸ್ವರಂ, ಇದನ್ನ ಗಾಯತ್ರಿ ಶಿರಸ್ ಅಂತಾರೆ. ಇದು ನಾಲ್ಕು ಭಾಗಗಳು ಸೇರಿಸಿ ಸಂಪುಟ ಗಾಯತ್ರಿ ಅಂತ. ಇದರ ಅರ್ಥ ಆಮೇಲೆ ನೋಡು, ಈ ತರ ಮಾಡಿದರೆ ಅದೂ ಹೇಳೋದು ಶ್ವಾಸಾಯಾಮ ಒಂದ್ ಸ್ಟೆಪ್ ಮಾತ್ರ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನಾಗ್ಬೇಕು, ಈ ಶ್ವಾಸವನ್ನ ನಾವು ನಿಯಂತ್ರಣ ಮಾಡಿದರೆ ಒಳಗಡೆ ಇನ್ನೊಂದಷ್ಟು ಪ್ರಾಣಿಗಳಿವೆ, ನಮ್ಮಲ್ಲಿ ಪಂಚಪ್ರಾಣ ಅಂತಾರೆ ಹೇಳ್ತಾರೆ. ಏನಾದ್ರೂ ತುಂಬಾ ಇವನಿಗೆ ಇಷ್ಟ ನೋಡಿ, ಅವನಿಗೆ ರಸಗುಲ್ಲ ಅಂದ್ರೆ ಪಂಚಪ್ರಾಣ ಅಂತ. ಪಂಚಪ್ರಾಣ ಅಂದ್ರೆ ನಮ್ಮಲ್ಲಿ ಐದು ಪ್ರಾಣಿಗಳಿವೆ, ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ. ಒಂದು ಎಲ್ಲಾ ಪ್ರಪಂಚದ ವಸ್ತುಗಳು ಹೊರಗೆ ಒಳಗೆ ಬರೋದು ವಿಷಯಗಳನ್ನು ಅನುಭವ ಮಾಡುವ ಒಂದು ಕ್ರಿಯೆ ಪ್ರಾಣ, ಪ್ರಾಣವಾಯು. ಆಮೇಲೆ ಎಲ್ಲ ವಿಸರ್ಜನೆ ಕ್ರಿಯೆಗಳು, ವಿಸರ್ಜನೆ ಅಂದ್ರೆ ಉಗುಳು ಏನೇನು ಹೊರ ನಮ್ಮ ಬೆವರು ಎಲ್ಲ ಹೊರಗಡೆ ಹೋಗೋದು ಅದು ಅಪಾನ. ಆಮೇಲೆ ಒಳಗಡೆ ಸಮಾನ ನಮ್ಮ ಜೀರ್ಣ ಕ್ರಿಯೆ. ಆಮೇಲೆ ವ್ಯಾನ ನಮ್ಮ ಆ ಶಕ್ತಿಯನ್ನು ನಮ್ಮ ದೇಹಕ್ಕೆಲ್ಲ ವ್ಯಾಪನೆ ಮಾಡೋದು ಅದು
ವ್ಯಾನ. ಆಮೇಲೆ ಉದಾಹರಣ, ನಮ್ಮನ್ನ ಒಂದು ಮೇಲ್ಮಟ್ಟಕ್ಕೆ ಏರ್ಸೋದು ಉದಾಹರಣ. ಈ ಶ್ವಾಸವನ್ನ ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡೋದ್ರಿಂದ ಈ ಪ್ರಾಣಗಳನ್ನ ನಾವು ನಿಯಂತ್ರಣೆ ಮಾಡೋದು. ಯಾಕಂದ್ರೆ ಆ ಪ್ರಾಣಗಳೆಲ್ಲ ಈ ಶ್ವಾಸದಿಂದ ನಿಯಂತ್ರಣವಾಗಿವೆ. ಆದ್ರಿಂದ ಈ ಶ್ವಾಸಾಯಾಮ ಮಾಡಿದರೆ ನಮ್ಮ ಹೊರಗಿಂದ ಏನೇನು ಕಣ್ಣಿಂದ ನೋಡೋದು, ಈ ಒಳಗಡೆ ಅನುಭವಗಳು ಬರುತ್ತೆ ಅದರದ್ದು ಕಂಟ್ರೋಲ್. ಆಮೇಲೆ ನಮ್ಮ ವಿಸರ್ಜನಾ ಕ್ರಿಯೆಗಳ ಮೇಲೆ ನಮ್ಮ ಕಂಟ್ರೋಲ್ ಬರುತ್ತೆ. ಆಮೇಲೆ ಒಂದು ಐದು ಪ್ರಾಣಿಗಳು ಈ ಶ್ವಾಸವನ್ನು ಅವಲಂಬಿಸೋದ್ರಿಂದ ಈ ಎಲ್ಲ ಕ್ರಿಯೆಗಳನ್ನ ನಾವು ಒಂದು ಸ್ಥಿಮಿತದಲ್ಲಿ ಇಟ್ಕೋಬಹುದು. ಅದಲ್ಲದೆ ನಮಗೆಲ್ಲ ಹೊರಗೆ ಬರೋದನ್ನೆಲ್ಲ ಒಳಗೆ ಬರೋದನ್ನೆಲ್ಲ ಕಂಟ್ರೋಲ್ ಮಾಡ್ತೀನಿ. ಆಮೇಲೆ ಹೊರಗೆ ಹೋಗೋದು ಅಂದ್ರೆ ಈ ನಮ್ಮ ಫ್ಯಾಕ್ಟ್ರಿ, ನಮ್ಮ ದೇಹ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಬೇಕಾದಷ್ಟು ಒಳಗಡೆ ಮೆಟೀರಿಯಲ್ಸ್ ಬರುತ್ತೆ, ಇಲ್ಲಿ ನಾವು ಪ್ರೊಸೆಸಿಂಗ್ ಮಾಡ್ತೀವಿ, ಆಮೇಲೆ ಹೊರಗಡೆ ಮಾಡ್ತೀವಿ. ಈ ಒಳಗಡೆ ಬರೋದು, ಹೊರಗಡೆ ಹೋಗೋದು, ಒಳಗಡೆ ಪ್ರೊಸೆಸಿಂಗ್ ಕಂಟ್ರೋಲ್ ಮಾಡಿದ್ರೆ ಯಾರು ನಿಯಂತ್ರಣ ಮಾಡ್ತಾರೆ ಅವರು ಅವರನ್ನೇ ನಾವು ಹೇಳಿದ ಪ್ರಪಂಚದಲ್ಲಿ ಇವರು ಒಳ್ಳೆಯವರು ಕೆಟ್ಟವರು ಅಂತ. ಹಾಗೆ ಇನ್ನೊಂದು, ಈ ಶ್ವಾಸಾಯಾಮ ಮಾಡುವಾಗ ಒಳಗಡೆ ನಮ್ಮ ಕ್ರಿಯೆಗಳನ್ನ ಗಮನಿಸಿದ್ರೆ ಅದೇನು ಈ ಹೃದಯದ ಒಳಗಡೆ ನಾವು ನೋಡ್ಕೊಂತ ಇರ್ತೀವಿ, ನಮ್ಮ ದೇಹದಲ್ಲೇ ಒಂದು ಪವಾಡ, ಆ ಪವಾಡಕ್ಕೆ ಇನ್ನೇನು ಬೇರೆ ನಿದರ್ಶನಗಳೇ ಬೇಕಿಲ್ಲ. ಒಳಗಡೆ ಯಾವ ರೀತಿ ಶ್ವಾಸಗಳಾಗ್ತಾ ಇವೆ, ರಕ್ತ ಪರಿಚಲನೆ ಆಗ್ತಾ ಇದೆ, ಯಾವ ರೀತಿ ಜೀರ್ಣಕ್ರಿಯೆ ಆಗ್ತಾ ಇದೆ, ಅವು ನಮ್ಮ ದೇಹದಲ್ಲಿರೋ ಒಂದು ಪವಾಡನ ನೋಡಿಸೋ ಒಂದು ಸೌಕರ್ಯ ಸಿಗುತ್ತೆ. ಆಮೇಲೆ ಇನ್ನೊಂದು ಮಾಡ್ತೀವಿ, ಸಂಕಲ್ಪ ಅಂತ ಶ್ರೀಮನ್ನಾರಾಯಣ ನೋಡಿ, ಇದು ಅಷ್ಟು ನೋಡೋದಕ್ಕೊಂದು ಸಣ್ಣ ಕ್ರಿಯೆ ತರ ಕಾಣುತ್ತೆ. ಆದರೆ ಮುಖ್ಯವಾಗಿ ಇದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ಕೆಲಸನ ಮಾಡಬೇಕಂತಂದ್ರೆ ಸುಮ್ಮನೆ ಕೆಲಸ ಆಗ್ಬಿಡಬಾರ್ದು. ನಾನು ಒಂದು ಸಂಕಲ್ಪ ಮಾಡಿ ಇದನ್ನು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಅದೇ ತರ ಮಾಡೋದು. ಉದ್ದೇಶ ನಿಸ್ವಾರ್ಥವಾಗಿರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಈ ಫ್ಯಾಕ್ಟ್ರಿಗಳಲ್ಲಿ ಹೇಳ್ತಾರೆ ಪ್ಲಾನ್ ಬಿಫೋರ್ ಆಕ್ಷನ್ ಅಂಡ್ ಆಕ್ಷನ್ ಆಸ್ ಪರ್ ಪ್ಲಾನ್ ಅಂತ. ಇದು ಸಂಕಲ್ಪ ಉದ್ದೇಶ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಮೊದಲು ಒಂದು ಸಂಕಲ್ಪ ಇರಬೇಕು, ನಂತರ ನಮ್ಮ ಮಾಡೋ ಕೆಲಸ ಆ ಸಂಕಲ್ಪದ ಪ್ರಕಾರ ಇರಬೇಕು. ಇನ್ನೊಂದು ಒಂದು ಮುಖ್ಯವಾದ ಕ್ರಿಯೆ ಇದೆ, ಬಹಳ ಮುಖ್ಯವಾದ ಕ್ರಿಯೆ. ಈ ಹುಡುಗರ ಕೈ ಬೆಳಿಗ್ಗೆ ಏನ್ ಮಾಡ್ತಾರೆ, ಕೆಲವರು ಒಂದು ಮಂತ್ರ ಹೇಳ್ತಾರೆ, ಸೂರ್ಯಶ್ಚ ಮಮನಿಶ್ಚ ಮನ್ಯಕೃತೆ ಎಷ್ಟ ಮನ್ಯಕೃತೆ ಪ್ಯಾ ಪಾಪೇಪ್ಯೋ ರಕ್ಷಾಂತಾಂ ಯದ್ಯಾತ್ರೆಯ ಪಾಪ ಮಹಾರ್ಷಂ ಮನಸ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಮುದ್ರೇಣ ಶಿಷ್ಣ ರಾತ್ರಿ ಸದವರಂ ಪತು ಯತ್ಕಿಂಚ ದುರಿತಮಹಿ ಇದಮಹಂ ಅಮೃತೋ ಯೋನ್ಯೋ ಸೂರ್ಯೋ ಜ್ಯೋತಿಸಿ ಜೋಮಿ ಸ್ವಾಹಾ ಅಂತ ನೀರು ಕುಡಿತಾನೆ ಹುಡುಗಿ. ಇದು ಕ್ರಿಯೆ ಎಲ್ರಿಗೂ ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಮಾಡಿ ಅಂತ ಹೇಳ್ತಾರೆ ವಿಧಿ. ಇದೊಂದು ವಿಧಿ. ಬಟ್ ಈ ವಿಧಿನಲ್ಲೇ ನಾವು ಏನ್ ಎಕ್ಸ್ಪೆಕ್ಟ್ ಮಾಡೋದು, ಎಷ್ಟು ಮಾಡಿದ್ರು ಏನು ಆಗಲ್ಲ. ಬಟ್ ಸರಿಯಾಗಿ ನಾವು ಅದರ ಅರ್ಥ ನೋಡಿದ್ರೆ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಕೃತಯಶ್ಚ ಪಾಪೇಭ್ಯು ಅಂದ್ರೆ, ನಾವು ಸಾಮಾನ್ಯವಾಗಿ ನಾವು ಏನೇನು ಪ್ರಪಂಚಕ್ಕೆ ತೊಂದರೆ ಮಾಡಿದೀವಿ, ಬೇರೆಯವರಿಗೆ ಏನೇನು ತೊಂದರೆ ಮಾಡಿದೀವಿ, ಏನೇನು ಕೆಟ್ಟ ಕೆಲಸಗಳು ಮಾಡಿದೀವಿ, ನಮಗೇನೇನು ತೊಂದರೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಮುಖ್ಯ ಕಾರಣ ಮನ್ಯುಕೃತೇಭ್ಯ ಅಂದ್ರೆ ನಾನು ಕೋಪದಿಂದ ಮಾಡಿರೋದು. ಎದ್ ರಾತ್ರಿ ಆ ಪಾಪ ಮಕಾರಶಂ ಬೆಳಿಗ್ಗೆ ಹೊತ್ತು ಅವನು ಹೇಳ್ತಾ ಇರೋದು, ರಾತ್ರಿ ಎಲ್ಲ ಮಾಡಿರೋದನ್ನ ಮನಸ ಮನಸ್ಸಿನಿಂದ ವಾಚ ಹಸ್ತಾಭ್ಯಂ ಪದ್ಮ ಕಾಲುಗಳು ಉದರೇಣ ಹೊಟ್ಟೆ ಶಿಷ್ಣ ಬೇರೆ ಏನೇನಿದೆ ಇವುಗಳಿಂದ ಮಾಡಿದ ಕರ್ಮಗಳು ಏನೇನಿದೆ ಅದನ್ನು ಮತ್ತೆ ನನ್ನನ್ನು ಮಾ ಅಮೃತೋ ಯೋನು ಸೂರ್ಯೋ ಜ್ಯೋತಿಸಿ ಜ್ಯೋಮಿ ಅಂತಾನೆ. ನೋಡಿ, ನಾನು ಕೈನಿಂದ ಬಾಯಿನಿಂದ ಮನಸ್ಸಿಂದ ಕೈನಿಂದ ಕಾಲಿಂದ ನಮ್ಮ ದೇಹದ ಅಂಗಾಂಗಗಳಿಂದ ನನ್ನ ಕೋಪಗಳಿಂದ ಯಾರು ಏನೇನು ಮಾಡಿದಿನೋ ಅಂತ ಬೆಳಿಗ್ಗೆ ಜ್ಞಾಪಿಸ್ಕೊಂತಾನೆ. ಮತ್ತೆ ಸಾಯಂಕಾಲ ಬೆಳಿಗ್ಗೆಯಿಂದ ನಾನು ಏನೇನೇನೇನು ಕೈಯಿಂದ ಬಾಯಿಂದ ನಮ್ಮ ಅಂಗಾಂಗಗಳಿಂದ ಮನಸ್ಸಿನಿಂದ ಏನೇನು ತೊಂದರೆ ಮಾಡಿದ್ದೀನಿ ಸ್ವಾಮಿ, ಇದು ಕೋಪದಿಂದ ಮಾಡಿದ್ದೀನಿ, ಇದನ್ನ ಅಂತ ಹುತ ಮಾಡ್ತೀನಿ ಅಂತ. ಅಂದ್ರೆ ನೋಡಿ, ದಿನಕ್ಕೆ ಎರಡು ಸಾರಿ ನೀವು ಮಂತ್ರ ಬರೋದು ಬೇಡ, ಮಂತ್ರ ಬಂದ್ರೆ ಒಳ್ಳೇದು. ಯಾಕಂದ್ರೆ ಅವಾಗ ನಮ್ಗೆ ಜ್ಞಾಪಕ ಬರುತ್ತೆ, ಇಲ್ಲೇ ಹೋದ್ರೆ ಈ ಮಂತ್ರ ಇಲ್ಲೇ ಹೋದ್ರೆ ನಮ್ಗೆ ಇದು ಅರ್ಥವಾಗ್ತಾ ಇರಲಿಲ್ಲ, ಮಂತ್ರ ಬೇಕು. ಇಲ್ಲೇ ಹೋದ್ರೂ ಪರವಾಗಿಲ್ಲ, ಬಟ್ ಬರೀ ಮಂತ್ರ ಹೇಳೋದ್ರಿಂದ ಏನು ಪ್ರಯೋಜನ ಆಗ. ಈ ಮಂತ್ರದಿಂದ ನಾನೇನು ಕೋಬೇಕು, ದಿನಕ್ಕೆ ಎರಡು ಸಾರಿ ಬೆಳಿಗ್ಗೆ ರಾತ್ರಿ ಎಲ್ಲ ಮಾಡಿರೋ ಪಾಪ ನಾನು ಕೋಪದಿಂದ ಮಾಡಿದ್ದೀನಿ, ಕೈನಿಂದ ಎಲ್ಲ ಮಾಡಿದ್ದೀನಿ, ಅದನ್ನ ದಿನಕ್ಕೆ ಎರಡು ಸಾರಿ ಜ್ಞಾಪಿಸ್ಕೊಂಡ್ರೆ ನಾವು ಯಾಕೆ ಸ್ವಾಮಿ ಇಂಪ್ರೂವ್ ಆಗಲ್ಲ. ಅದಕ್ಕೆ ಹೇಳ್ತಾರಲ್ಲ ಇದರಲ್ಲಿ, ಈ ನಮ್ಮ ನಾವು ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅಥವಾ ಅಧೋಗತಿಗೆ ಇಳಿಬೇಕಂದ್ರೆ ಮುಖ್ಯವಾಗಿ ಇರೋದು ಈ ಕೋಪ. ಎಲ್ರಿಗೂ ಗೊತ್ತು, ಎಲ್ಲ ಜ್ಞಾನಿಗಳು ಇಲ್ಲಿದ್ದೀರಾ, ಹೇಳ್ತಾರಲ್ಲ ಧ್ಯಾಯತೋ ವಿಷಯಾನ್ ಪುಂಸ ಸಂಘಾಸ್ತೆ ಸಾಪಜಾಯದೆ ಸಂಘಾತ್ ಸಂಜಾಯದೆ ಕಾಮ ಕಾಮಾತ್ ಕ್ರೋಧಾತ್ ಭವಿದಾಯಿತೆ ಕ್ರೋಧಾತ್ ಭವತಿ ಸಮೋಹ
ಸಮೋಹಾತ್ ಸೃತಿವಂಶ ಸೃತಿವಂಶ ಸೃತಿವಂಶಾತ್ ಬುದ್ಧಿನಾಶೋ ಬುದ್ಧಿನಾಶೋ ಪ್ರಣಶ್ಯತಿ ಅಂದ್ರೆ ನಮ್ಮ ಡೌನ್ ಫಾಲ್ ಅಂತ ಏನಿದೆ ಅದನ್ನ ಇದು ಶ್ಲೋಕದಲ್ಲಿ ಹೇಳಿದೆ 42-61 ಶ್ಲೋಕಗಳು ಎರಡನೇ ಅಧ್ಯಾಯ ಅಂದ್ರೆ ನಾವು ವಸ್ತುಗಳ ವಿಚಾರದಲ್ಲಿ ಹೋಗ್ತೀವಿ ಆ ವಸ್ತು ಸಿಗ್ತಾ ಸರಿ ಸಿಕ್ಕಿದ್ರೆ ಬಿಡ್ತಾ ಇನ್ನೊಂದು ಆಸೆ ಬರುತ್ತೆ ಈ ಚಿನ್ಮಯಾನಂದ್ರೆ ಹೇಳ್ತಾರೆ ದಿಸ್ ಮ್ಯಾನ್ಸ್ ಹ್ಯಾಪಿನೆಸ್ ಈಸ್ ಇಂಟರ್ವಲ್ ಬಿಟ್ವೀನ್ ಟೂ ಡಿಸೈರ್ಸ್ ಒಂದು ಆಸೆ ಪೂರೈಸ್ತು ಅದೇನಂಗೆ ಸ್ವಲ್ಪ ಶಾಂತಿ ಆಗ್ಬೇಕು ಅಷ್ಟರಲ್ಲಿ ಇನ್ನೊಂದು ಆಸೆ ಮತ್ತೆ ಅದಕ್ಕೆ ಫೈಟ್ ಮಾಡ್ತಾ ಇರ್ತೀನಿ ಅದೇನಾದರೂ ಕೈಗೆ ಸಿಕ್ತು ಆಸೆ ಪೂರೈಸ್ತು ಮತ್ತೆ ಇನ್ನೊಂದು ಬರುತ್ತೆ ಆ ಗ್ಯಾಪ್ ಏನಾಗ್ಬಿಡ್ತಾ ಇಲ್ಲ ಸಪೋಸ್ ಆಸೆ ಪೂರೈಸಲಿಲ್ಲ ತಕ್ಷಣ ನಮಗೂ ಕೋಪ ಬರುತ್ತೆ ಆ ಕೋದುವಿಗಳಿಂದ ನನಗೆ ಮೋಹ ಹೋಗುತ್ತೆ ನಮಗೆ ಸ್ಮೃತಿ ಭಂಶವಾಗುತ್ತೆ ಬುದ್ಧಿನಾಶ ಆಗುತ್ತೆ ಕಂಪ್ಲೀಟ್ ನಾನು ಅಧೋಗತಿಗೆ ಹೇಳಿಬಿಡ್ತೀನಿ ಆದ್ರಿಂದ ಇದು ಒಂದು ಮುಖ್ಯವಾದ ವಿಧಿ ಬೆಳಗ್ಗೆ ಸಾಯಂಕಾಲ ನಾವು ಎರಡು ಸಾರಿ ಮಾಡಬೇಕು ನಾನು ರಾತ್ರಿ ಮಾಡಿರೋ ಕೋಪಗಳನ್ನೆಲ್ಲ ಜ್ಞಾಪಿಸ್ಕೋಬೇಕು ಯಾವ್ದಾದಕ್ಕೋಸ್ಕರ ಕೋಪ ಮಾಡಿಕೊಂಡೆ ಆ ಕೋಪದಿಂದ ನಾನು ಯಾರ್ಯಾರಿಗೆ ಅನ್ಯಾಯ ಮಾಡಿದೆ ಯಾರ್ಯಾರಿಗೆ ಮೋಸ ಮಾಡಿದೆ ಆ ನನಗೇನು ಅನ್ಯಾಯ ಮಾಡಿಕೊಂಡೆ ಜ್ಞಾಪಿಸ್ಕೋ ಮತ್ತೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ ದಿನಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ ದಿನಕ್ಕೆ ಮೂರು ಸಾರಿ ನಾನು ನನ್ನ ಕೋಪ ಅದರ ಪರಿಣಾಮಗಳನ್ನ ಜ್ಞಾಪಿಸ್ಕೊಂಡ್ರೆ ನಮಗೆ ಇಂಪ್ರೂವ್ ಆಗೋದಿಲ್ಲ ಇನ್ನೊಂದು ಮುಖ್ಯವಾದ ವಿಧಿ ಅಂತಂದ್ರೆ ಸೂರ್ಯನಿಗೆ ಒಂದು ಅರ್ಘ್ಯ ಕೊಡೋದು ಅಂತ ಅರ್ಘ್ಯ ಕೊಡೋದು ಅಂತಂದ್ರೆ ನೋಡಿ ಇದು ದೇವರಿಗೆ ನಾವು ಸ್ಪೆಷಲ್ ಆಗೇನು ನೀರು ಕೊಡಬೇಕಾಗಿಲ್ಲ ಇದರಲ್ಲಿ ನಮ್ಮ ಇದಿದೆ ಹಾಸನ ಜಿಲ್ಲೆ ಅದರ ಹತ್ರ ನಮ್ಮೂರು ಗೋರೂರು ಅಂತ ಇದೆ ಬಹಳ ಜನ ಕೇಳಿರ್ಬೇಕು ಅವರು ಅಲ್ಲಿ ಒಂದ್ಸರಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಏನ್ ದೊಡ್ಡದಾಗಿ ಈ ಶಾಮಿಯಾನಗಳೆಲ್ಲ ಹಾಕಿದ್ದಾರೆ ದೊಡ್ಡ ದೊಡ್ಡ ಶಾಮಿಯಾನ ಏನ್ ಚೇರು ಟೇಬಲ್ಗಳು ದೀಪಗಳು ಎಲ್ಲ ಅಲಂಕಾರ ಮಾಡಿದ್ದಾರೆ ಆ ಹೇಮಾವತಿ ನದಿ ಹರಿದು ಬರ್ತಾ ಇದೆ ಆ ಎತ್ತರದಲ್ಲಿ ಒಂದು ಯೋಗಾನಂದ ಸ್ವಾಮಿ ದೇವಸ್ಥಾನ ಇದೆ ಅದ್ರ ಎದುರುಗಡೆ ಒಂದು ವಿಶಾಲವಾದ ಭಯದು ಏನ್ ಅಲಂಕಾರ ಮಾಡಿ ಇಟ್ಬಿಟ್ಟಿದ್ದಾರೆ ನಾವು ಕೇಳಿದ್ರು ನಾವು ಅಲ್ಲೋದಾಗಿ ಏನಿದು ಇಲ್ಲಿ ನಡೀತಾ ಇದೆಯಲ್ಲ ಅವಾಗ ಹೇಳಿದ್ರು ನೋಡಿ ನಮ್ಮ ಊರಿನವನು ಮೈಲಾರಯ್ಯ ಅವರು ಓದ ಟೈಮ್ನಲ್ಲಿ ಓದ್ಲಿಲ್ಲ ಶಾಲೆಗೆ ಚಕರು ಎಲ್ಲಿದ್ರು ಏನಾದ್ರು ಸ್ಟ್ರೈಕು ಗಲಾಟೆ ಅಂದ್ರೆ ಮುಂದೆ ಅವನು ಯಾರಿಗಾದ್ರೂ ಹೊಡಿಬೇಕು ಗೂಂಡಾಗಿರಿ ಮುಂದು ಆಮೇಲೆ ನಮ್ಮ ಮೇಸ್ಟರ್ ಹೇಳ್ತಾ ಇದ್ರು ನೋಡು ಮುಂದೆ ಇವನು ಒಳ್ಳೆ ರಾಜಕಾರಣಿ ಆಗ್ತಾನೆ ಅಂತ ಅದೇ ತರ ಒಳ್ಳೆ ವಾಟ್ಸಪ್ಪಲ್ಲಿ ಇತ್ತು ಗೆದ್ದ ಸಂಸತ್ ಸದಸ್ಯನಾಗಿ ಡೆಲ್ಲಿಗೆ ಹೋಗಿದ್ದಾನೆ ಆ ಡೆಲ್ಲಿಗೆ ಹೋದ ತಕ್ಷಣ ಅವನೇನ್ ಮಾಡಿದಂತೆ ಊರಿನವ್ರಿಗೆ ಗೌರವನವ್ರಿಗೆ ಒಂದು ಪತ್ರ ಬರ್ತದೆ ನೋಡಿ ಸ್ವಾಮಿ ನಾನು ಊರಿಗೆ ಬರ್ತಾ ಇದ್ದೀನಿ ಸಂಸತ್ ಸದಸ್ಯನಾದ್ಮೇಲೆ ಬರ್ತಾ ಇರೋದು ಮೊದಲನೇ ಸಾರಿ ನನಗೊಂದು ಏನಾದರೂ ಒಂದು ಇನಾಗ್ರೇಷನ್ ಫಂಕ್ಷನ್ ಅರೇಂಜ್ ಮಾಡಿ ಅಂತ ಟೂರ್ ಹುಡುಕಿದ್ರೆ ಊರಿನವ್ರು ಹುಡುಕಿದ್ರೆ ಎಲ್ಲ ಛತ್ರಗಳು ಇನಾಗ್ರೇಷನ್ ಆಗಿದೆ ಹಾಸ್ಟೆಲ್ ಇನಾಗ್ರೇಷನ್ ಆಗಿದೆ ಯಾವುದೇ ಇವನ್ ಏನು ಏನಂತಾರೆ ಸುಲಭ ಶೌಚಾಲಯಗಳು ಅದು ಉದ್ಘಾಟನೆ ಆಗೋಯ್ತು ಇನ್ನು ಉದ್ಘಾಟನೆ ಆಗ್ಬೇಕಿತ್ತು ಶಾಲೆ ಕಾಲೇಜು ಧರ್ಮಛತ್ರಗಳು ಯಾವುದೂ ಉಳಿದಿಲ್ಲ ಏನೂ ಇಲ್ಲ ಏನು ಯೋಚನೆ ಆಗ್ಬಿಟ್ಟಿದೆ ಕಡೆಗಳಲ್ಲಿ ಗೋಪಾಲಯ್ಯಂಗಾರ ಅಂತ ಒಬ್ರು ಮೇಸ್ಟ್ ಇದ್ರು ಆ ಮೇಸ್ಟ್ ಹತ್ರ ಹೋದ್ರಂತ ಗೋಪಾಲಯ್ಯಂಗಾರ ಹೇಳಿದಂತೆ ನೀವೇನು ಯೋಚನೆ ಮಾಡ್ಬೇಕು ನಾ ಅರೇಂಜ್ ಮಾಡ್ತೀನಿ ಏನು ಯೋಚನೆ ಮಾಡ್ತೇನೆ ಏನಿದೆಯಾ ಇಲ್ಲಿ ಆಮೇಲೆ ಇವ್ರು ಹೇಳಿದಂತೆ ಏನ್ ಸ್ವಾಮಿ ಅದೇ ನಾನು ಅದೆಲ್ಲ ಹೇಳಲ್ಲ ನಿಮ್ ಮಂತ್ರಿಗಳಿಗೆ ಬರೆದು ಬಿಡೋಕಾಗದ ಇವ್ರು ಬರೆದ್ರು ಎಲ್ಲ ಅರೇಂಜ್ ಆಗಿದೆ ಇಂಥ ದಿನ ಬಂದ್ಬಿಡಿ ಈ ಮೇಷ್ಟ್ರು ಗೋಪಾಲಯ್ಯಂಗಾರರು ಏನು ಹೇಳಲಿಲ್ಲ ಅವ್ರು ಏನು ಕಾರ್ಯಕ್ರಮ ಆಮೇಲೆ ಮಂತ್ರಿ ಬಂದ್ರು ಊರಿಗೆ ಬಂದ ತಕ್ಷಣ ಈ ತಾಳ ಮಂತ್ರಿಗಳು ಎಲ್ಲ ತಗೊಂಡ್ರು ಅವ್ರನ್ನ ಕರ್ಕೊಂಡು ಬಂದ್ರು ಕರ್ಕೊಂಡ್ಬಂದಾಗ ಏನ್ ಹೇಳಲೇ ಇಲ್ಲ ಈ ಮೇಷ್ಟ್ರು ಏನು ಹೇಳ್ತಾನೆ ಇಲ್ಲ ಕಡೆಗೆ ಏನ್ ಮಾಡಿದ್ರು ವೇದಿಕೆ ಮೇಲೆ ಕರ್ಕೊಂಡೆ ಹೋಗ್ಬಿಡು ಆಮೇಲೆ ಕೇಳ್ತಾರಂತೀನಿ ಏನು ಇದು ಹೇಳಿ ನಾನು ಕೇಳಿದ್ರೆ ಸ್ಪೀಚು ಪ್ರಿಪೇರ್ ಮಾಡಿ ಇಲ್ಲ ಸ್ವಾಮಿ ಇದೇನೆ ಮೇಸ್ಟ್ ಸಿಗ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇಲ್ಲ ಮಗು ಬಂತು ಪ್ರಾರ್ಥನೆ ಶುರುಣಿ ಆಗೋಗ್ಬಿಡು ಪ್ರಾರ್ಥನೆ ಆಗೋಯ್ತು ತಕ್ಷಣ ಸಡನ್ ಆಗಿ ಹಾಜರು ಗೋಪಾಲಯ್ಯಂಗಾರ ಮೇಸ್ಟ್ರು ಕೈಯಲ್ಲಿ ಒಂದು ಚೊಂಬು ಬನ್ನಿ ಸ್ವಾಮಿ ಮಂತ್ರಿಗಳೇ ಇವರು ಸಂಸತ್ ಸದಸ್ಯರೇ ಮೈಲಾರಯ್ಯನವರೇ ಬನ್ನಿ ಇವರು ಆ ಅಲ್ಲಿಂದ ಎತ್ತರವಾಗಿ ಕೆಳಗಡೆ ಆ ಕಲ್ಲು ಗಿಲ್ಲು ಮೆಟ್ಟಿಲುಗಳೆಲ್ಲ ಇದೆ ಊರು ನೋಡಿದವ್ರ ಪರಿಚಯ ಇರುತ್ತೆ ಅಲ್ಲಿ ದಬ 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 ಇವರು ಇಳಿದೋದ್ರು ಯಾರೋ ನಮ್ಮ ಮೇಸ್ಟ್ ಗೋಪಾಲಯ್ಯಂಗಾರ ಅವ್ರ ಹಿಂದೆ ಮಂತ್ರಿಗಳು ಇಳಿದ್ರು ಆಮೇಲೆ ಇಳಿದವರು ಈ ಚೊಂಬನ್ನ ಅವರು ಸದಸ್ಯರು ಕೊಟ್ಟರು ಸ್ವಾಮಿ ಈ ಹೇಮಾವತಿ ನದಿಯಲ್ಲಿ ನೀರು ಎತ್ತಿ ಇದ್ದು ಎತ್ತ ಎತ್ಬಿಟ್ಟು ಇದು ಸುಳಿರಿ ಸ್ವಾಮಿ ಅಂತ ಸುಳಿದ್ಬಿಟ್ಟ
ಆಮೇಲೆ ಮೇಲೆ ಬಂದ ವೇದಿಕೆ ಮೇಲೆ ಬಂದು ಚಪ್ಪಾಳೆ ತಿನ್ನಿಸ್ತಾರೆ. ನೋಡಿ ಈಗ ನಮ್ಮ ಬಹಳ ಮಿತ್ರರು, ನಮ್ಮ ಜನಗಳ ಮೇಲೆ ಬಹಳ ಕಾಳಜಿ ಇರೋರು, ನಮ್ಮ ಮೇಲೆ ದಯೆಯಿಂದ, ನಮ್ಮ ಮೇಲೆ ಕಣಕರದಿಂದ, ನಮ್ಮ ಜನಗಳ ಮೇಲಿರೋ ಪ್ರೇಮ ಆದರ ಅತಿಶಯಗಳಿಂದ ಇವತ್ತು ಹೇಮಾವತಿ ನದಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಇದು ಅವರೊಂದು ಜೋಕ್ ಮಾಡಿದ್ರು, ರಿಯಲ್ ಜೋಕ್. ಇವನಿಗೆ ಅರ್ಥವಾಗಲಿಲ್ಲ, ಇವನು ಕೊಟ್ಟಲ್ಲ ಮೈಲಾರಯ್ಯ ಸ್ವಾಮಿ, ನಮ್ಗೆ ಈ ಗ್ರಾಮ ಜನಗಳು ಅಂದ್ರೆ ಬಹಳ ಪ್ರೀತಿ, ನಿಮ್ಮನ್ ಕಂಡ್ರೆ ಬಹಳ ಆದ್ರ. ನಮ್ಮ ಗೋಪಾಲಯ್ಯಂಗಾರು ಈ ಕಾರ್ಯಕ್ರಮ ಅರೇಂಜ್ ಮಾಡಿದ ನಂಗೆ ಬಹು ಸಂತೋಷ. ಈ ಕಾರ್ಯಕ್ರಮ ನಾನು ನದೀನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡ್ತೀನಿ ಅಂತ ಮಾಡ್ತೀನಿ. ಬಿಡಿ ಸ್ವಾಮಿ, ಆ ಮೈಲಾರಯ್ಯನ್ನು ನೋಡಿ ನಮ್ಗೆ ಏನು ಹಿಂಗೆ ಜಂಬು ಅಂತ. ನಾವು ಸತ್ಯವಾಗ್ಲೂ ನಾವು ಮಾಡ್ತಾ ಇರೋದು ಹೀಗೇನೆ, ನಾವು ಅನ್ಕೊಳ್ಳೋದು ಪ್ರತಿಯೊಂದು ಕೆಲಸನು. ಆ ಮೈಲಾರಯ್ಯ ಹೇಮಾವತಿ ನದಿನ ಯಾವ್ದನ್ನು ಉದ್ಘಾಟನೆ ಮಾಡ್ದ, ಅದು ಅವ್ರ ತಾತ ಮುತ್ತಾತಂದ್ರು ಅಲ್ಲಿ ಸ್ನಾನ ಮಾಡಿದ್ರು, ಇವನು ಹುಟ್ಟು ಬೆಳೆದಿದ್ದೆ ಅಲ್ಲಿ. ಅಂತ ನದಿನ ಇವನು ಉದ್ಘಾಟನೆ ಮಾಡಬೇಕು, ಬಟ್ ನಾವು ಮಾಡ್ತಾರೆ ನಿಮ್ಗೆ. ನಾವು ಅನ್ಕೊಳ್ಳೋದು ಎಲ್ಲಾ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ. ಸತ್ಯವಾಗ್ಲೂ ನಾವೆಲ್ಲ ಮೈಲಾರಿಗಳ ನಮ್ಗೆ ಸತ್ಯವಾಗ್ಲು ಒಳಗೆ ಹುಡ್ಕೊಂಡ್ರೆ ನಾನು ಈ ಕೆಲಸ ಮಾಡ್ತೀನಿ ಹಾಗೆ ಹೇಳೋದು. ಈ ಸೂರ್ಯನಿಗೆ ಅರ್ಕೆ ಅನ್ನೋದು, ಸೂರ್ಯನಿಗೆ ಅರ್ಕೆ ಕೊಡ್ಬೇಕಾ ಸ್ವಾಮಿ? ಕೊಡೋದೇನು ನೀರು, ಸ್ವಲ್ಪ ಆ ನೀರು ಹೇಗೆ ಬಂತು ಅಂತ ನೋಡಿ. ಹಾಗೆ ಹೇಳೋದು ಅಧ್ಯಮ ಕರಿಷ್ಯೇ ಅಂತೀವಿ, ಯಾವುದು ನೀರಿನಲ್ಲಿ ಹಿಡ್ಕೊಂಡು ಹಿಂಗ್ ಕೊಡೋದು ಯಾರಿಗೆ? ಸೂರ್ಯನಿಗೆ. ಸೂರ್ಯನಿಗೆ ಆ ನೀರು ಹೆಂಗ್ ಬಂತು? ಇವನ್ ಚೊಂಬಲ್ಲಿ, ಆ ಚೊಂಬ ಬರ್ಬೇಕಂದ್ರೆ ನಲ್ಲಿ ಹಿಡಿದಿರ್ಬಹುದು ಅಥವಾ ಬಾವಿ ತೆಗೆದಿರ್ಬಹುದು. ಅಲ್ಲಿಗೆ ಬಂದಿದ್ದು ಹೆಂಗೆ? ಒಂದಾನಂದ ಕಾಲದಲ್ಲಿ ಆ ನೀರು ಸಮುದ್ರದಲ್ಲಿತ್ತು, ಆ ಸೂರ್ಯರಶ್ಮಿಯಿಂದ ಮೇಲೆ ಬಂದು ಮೋಡವಾಗಿ ನದಿಯಾಗರದು ಬಂದು ಹಾಗೋ ಬಂದು ಕಡೆಗೆ ಈ ಚೊಂಬನಲ್ಲಿ ಬಂದಿದ್ದು. ಅವನಿಂದ ಅವನೇ ತಂದು ಕೊಟ್ಟು ನೀರನ್ನ ಅವನಿಗೆ ಕೊಟ್ಟು ಆಯ್ ನಾನು ಮಾಡಿದೆ. ಆದ್ರಿಂದ ಈ ಅರ್ಕೆ ಕೊಡುವಾಗ ಇಡೀ ಕೆಲವರು ಟಕ್ಕಂತ ಹಾಕ್ತಾರೆ ನೀರು, ಅದರಲ್ಲಿ ಮುಖ್ಯವಾಗಿ ಬಹಳ ಒಳ್ಳೆ ಕ್ರಿಯೆ ಉಂಟು. ಅದಕ್ಕೆ ಹೇಳೋದು ಅರ್ಕ್ಯ ಕೊಡೋದ್ರಿಂದ ಯಾವುದೇ ಒಂದು ವಿಧಿ ತಗೊಳ್ಳಿ ಸಾಕು, ಸರಿಯಾಗಿ ಅರ್ಥಪೂರ್ಣ. ನಮ್ಗದ್ರಲ್ಲಿ ಏನ್ಬೇಕು? ಏನೋ ಒಂದು, ನೀನು ನನ್ನ ಜೀವದಾತ, ನಿನ್ನಿಂದ ನಾನು ಜೀವನ ಮಾಡ್ತಾ ಇದ್ದೀನಿ, ಇದಕ್ಕಾಗಿ ಒಂದು ಒಂದು ವಿನಯಪೂರ್ವವಾದ ಒಂದು ನಮಸ್ಕಾರ ಅಷ್ಟೇ. ಆಮೇಲೆ ಈ ಮುಂದಿನ ಒಂದು ವಿಧಿ ನಾವು ತಗೊಳ್ಳೋದು ಜಪ. ಜಪಗಳಿಗೆ ಒಂದು 8 ನಿಮಿಷ 10 ನಿಮಿಷ ಇದೆ. ಈ ಫಸ್ಟ್ ಜಪ ಮಾಡೋದಕ್ಕೆ ಮುಂಚೆ 6ನೇ ಅಧ್ಯಾಯದಲ್ಲಿ ಕಂಪ್ಲೀಟ್ ಸುವಿಸ್ತಾರವಾಗಿದೆ. ನಾಳೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಕಡೆಯಲ್ಲಿ ಇದನ್ನ ಒಂದು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು ನಾವು? ಫಸ್ಟ್ ಶುಭ್ರತೆ ಮುಖ್ಯ. ನಾವು ಹೊರ ವಾತಾವರಣ, ನಾವು ಮೈ ಮತ್ತೆ ನಾವು ಹಾಕೊಳ್ಳೋ ವಸ್ತ್ರ, ನಮ್ಮ ದೇಹ, ಸುತ್ತಮುತ್ತಲಿನ ಸ್ಥಳ ಎಲ್ಲ ಶುದ್ಧವಾಗಿಡಬೇಕು. ಇದು ನಾವು ಜಪಗಳೆಲ್ಲ ಮಾಡ್ತೀವಿ, ಆ ಜಪಗಳಿಂದ ಬೇಕಾದಷ್ಟು ಪ್ರಯೋಜನ ಉಂಟು. ಆದರೆ ಸಾಮಾನ್ಯವಾಗಿ ನಾವು ಮಾಡ್ತಾ ಇರೋ ಜಪಗಳಿಂದ ಅದು ಸಿಗ್ತಾ ಇಲ್ಲ. ಆದ್ರಿಂದ ನಾವು ಜಪನ್ ದೂಷಣೆ ಮಾಡಿದ್ವಿ. ಏನಿವನು ನೋಡಿ, ಅವರು ಮಾಡ್ತಾನೆ ಇದ್ದಾರೆ ಬೆಳಿಗ್ಗೆಯಿಂದ ಪ್ರತಿನಿತ್ಯ ಎಷ್ಟೋ ವರ್ಷಗಳಿಂದ ನೋಡ್ತಾ ಇವರು ಎಷ್ಟೋ ವರ್ಷಗಳಿಂದ ಜಪ ಮಾಡ್ತಾ ಇದಾರೆ, ಏನು ಸಿಗ್ತಾ ಇಲ್ವಲ್ಲ ಅಂತ ನೋಡ್ತೇವೆ. ಆದ್ರೆ ನಾವೇನಿಗೆ ಜಪ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತೀವಿ. ಅಲ್ಲಿ ಡಿಟೇಲ್ ಆಗಿ ಏನಿಲ್ಲ ನೋಡಿ, ಫಸ್ಟ್ ಮೊದಲನೇ ಮಾಡಬೇಕಾದ ನಮ್ಮ ಹೊರ ಆವರಣಗಳ ಸ್ವಚ್ಛ. ಆಮೇಲೆ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಈ ಜಪ ಮಾಡ್ಬೇಕಂತಂದ್ರೆ ಎಲ್ಲಾದ್ರೂ ಮಾಡ್ಬೋದು, ನೀವು ರೈಲಿನಲ್ಲಿ ಹೋಗೋಗ್ ಮಾಡ್ಬೋದು, ಬಸ್ನಲ್ಲಿ ಹೋಗೋಗ್ ಮಾಡ್ಬೋದು. ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊರ ವಾತಾವರಣ ಇದಾಗಿದೆ. ಅದಕ್ಕೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಒಂದು ದೇವರ ಕೋಣೆ ಎಲ್ಲ ಇಟ್ಕೊಂತೀವಿ, ಅಲ್ಲಿ ಒಂದು ಒಳ್ಳೆ ಒಂದು ಚಿತ್ರ ಅಥವಾ ಒಂದು ಪ್ರತಿಮೆ ಇಟ್ಕೊಂತೀವಿ, ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡ್ತೀವಿ, ಒಂದಷ್ಟು ಅಗರಬತ್ತಿ ಇಡ್ತೀವಿ, ದೀಪ ಹತ್ತಿಸ್ತೀವಿ, ಆಮೇಲೆ ಕೆಲವು ಮಂತ್ರಗಳು. ಇದರ ಉದ್ದೇಶ ಏನಂತಂದ್ರೆ, ನಾನು ನನ್ನ ಎಲ್ಲ ಹೊರ ಇಂದ್ರಿಯಗಳು ಏನಿದೆ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ಪ್ರತಿಯೊಂದು ಅಲ್ಲೇ ಇರಬೇಕು. ಯಾಕೆಂದ್ರೆ ನೋಡಿ, ಕಣ್ಣಿಗೆ ಆ ಮೂರ್ತಿ ದರ್ಶನ, ಆಮೇಲೆ ನನ್ನ ಕಿವಿಗೆ ನನ್ನ ಹೇಳೋ ಮಂತ್ರಗಳು ಶ್ರವಣ, ಆಮೇಲೆ ಆ ಉಳ್ಕಡ್ಡಿಯ ಅದರ ಸುವಾಸನೆ ನನ್ನ ಮೂಗಿ. ಯಾಕಂದ್ರೆ ಈ ಹೊರ ವಾತಾವರಣ ಸೃಷ್ಟಿ ಮಾಡಿದ್ದೇನೆ. ಆಮೇಲೆ ಸರಿಯಾದ ಒಂದು ಕೀಟ, ತುಂಬಾ ಸಾಫ್ಟ್ ಆಗಿರ್ಬಾರ್ದು ಆ ತರ ಕೂತು. ಆಮೇಲೆ ನಮ್ಗೆ ಸರಿಯಾದ ಒಂದು ನಿಲುಗಡೆ ಮುಖ್ಯ. ಕೂತ್ಕೋಬೇಕಂತಂದ್ರೆ ವಿಶಾಲವಾಗಿ ಕೂತು, ಮತ್ತೆ ನಮ್ಮ ದೇಹದ ಒಂದು ಬೆನ್ನೇನಿದೆ ಅದು ವರ್ಟಿಕಲ್ ಆಗಿ ಇರಬೇಕು, ಕತ್ತು ಹಿಂಗ್ ಬಾಗಿರಬಾರ್ದು,
ಸ್ಟ್ರೇಟ್ ಆಗಿ ಹೀಗಿರಬೇಕು. ಆಮೇಲೆ ನಿಧಾನವಾಗಿ ಕಣ್ಣು ಮುಚ್ಚಿ ಬಾಡಿ ಪ್ರತಿಯೊಂದು ದೇಹದ ಅಂಗಾಂಗಗಳು ಪ್ರತಿಯೊಂದು ಸಡಿಲವಾಗಿರುತ್ತೆ. ಕೆರಳು ಕುಂತಾರೆ ಹಿಂಗೆ ಸ್ಟಿಫ್ ಬಂದು ಸ್ಟಿಫ್ ಆಗಬಾರ್ದು, ಸ್ಟ್ರೇಟ್ ಆಗಿರಬೇಕು ಆದರೆ ಸಡಿಲವಾಗಿ ಪ್ರತಿಯೊಂದು ಭಾಗನೂ ರಿಲ್ಯಾಕ್ಸ್ ಅಂತಾರಲ್ಲ ಸಡಿಲವಾಗಿರಬೇಕು. ಆಮೇಲೆ ಆ ಸಡಿಲವಾದ್ಮೇಲೆ ಇನ್ನೊಂದು ಪ್ರೊಸೆಸ್ ಇದೆ, ವಾಟ್ ಇಸ್ ಕಾಲ್ಡ್ ಅಸ್ ಥಾಟ್ ಮ್ಯಾಸೇಜಿಂಗ್ ಅಂತ. ನಾಳೆ ಅದೇ ಪ್ರಾಕ್ಟೀಸ್ ಮಾಡ್ತೀನಿ, ನಾಳೆ ಎಂಡಲ್ಲಿ ಟುಮಾರೋ ಸೆಷನ್ ಮುಗಿದ ಮೇಲೆ ಕಡೇ ಒಂದು 15-20 ನಿಮಿಷ. ಯಾಕೆಂದ್ರೆ ಐ ಡೋಂಟ್ ಬಿಲೀವ್ ಇನ್ ಥಿಯರಿ, ಬಿಕಾಸ್ ನಾವು ಯಾರು ನಮ್ಗೆ ಕೇಳು ಹೇಳ್ಕೊಟ್ಟಿದ್ರು ಅವ್ರು ಹೇಳಿದ್ರು ಬರೀ ಪುಸ್ತಕ ಓದೋದಲ್ಲ, ಕೂತ್ಕೊಂಡು ಕೆಲವರ ಹತ್ರ ಇವರು ನಮ್ಮ ಇದರಲ್ಲಿ ಆಶ್ರಮದಲ್ಲಿ ಇದ್ರ ಕೈಲಾಸ ಆಶ್ರಮದಲ್ಲಿದ್ದಾಗ ನಮ್ಮ ಗುರುದೇವ್ ಚಿನ್ಮಯಾನಂದ ಜೊತೆಗೆ ಇದ್ರು, ಅವ್ರಿಗೆ ಯಾವ ರೀತಿ ಮಾಡಬೇಕು ನಮಗೆಲ್ಲ ಮಾಡಿಸಿದ್ರು. ಅದಾದ್ಮೇಲೆ ಬಹಳಷ್ಟು ವರ್ಷಗಳ ಅನುಭವ ಮಾಡಿದ್ಮೇಲೆ ಅದನ್ನ ಆ ಪ್ರಾಕ್ಟೀಸ್ ಏನಿದೆ ಅದನ್ನ ನಾವು ನಾಳೆ ಮಾಡು. ಯಾಕಂತಂದ್ರೆ ಬರೀ ತೀರಿ ಹೇಳಿದ್ರೆ ಪ್ರಯತ್ನ ಇಲ್ಲ, ಇದು ಇದ್ರಂಗೆ ಯಾವುದೋ ಈಜುಗಾರ ಯಾರಿಗೋ ಒಬ್ರಿಗೆ ಈಜ್ ಬೇಕಾಗಿತ್ತು. ಈ ವೆಸ್ಟರ್ನ್ ಹೋಟೆಲ್ನಲ್ಲಿ ಯಾರೋ ಒಬ್ಬ ಹೋದ, ಅಲ್ಲಿ ನೋಡಿದ್ರೆ ಹೋಟೆಲ್ ಇದರಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಸಮೋಸ ತಿಂತಾ ಇದ್ದ. ಸಮೋಸ ತಿಂತ ಇದ್ದವನು ನನಗೆ ಪರಿಚಯದವನು, ತಿಂತ ಇದ್ದವನು ಇದ್ದಕ್ಕಿದಂಗೇನೇ ನೋಡ್ತಾ ಇದ್ದ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಳ್ಳೆ ಅದರಲ್ಲೂ ಭಾನುವಾರ ವಿದೇಶಗಳಿಂದ ಬಂದಿರ್ತಾರೆ, ಒಳ್ಳೆ ಸುಂದರ ಕನ್ನಿಯರು ಸ್ವಿಮ್ ಡ್ರೆಸ್ ಹಾಕೊಂಡಿರ್ತಾರೆ. ಇವ್ ನೋಡಿ ಏನಾಯ್ತಾ ಏನೋ, ಸಡನ್ ಆಗಿ ಸಮೋಸ ತಿಂತ ಇದ್ದನು ಕಚ್ಚಿ ಎದ್ದ ಜೀ ಅಂತ ಹೋದ ಇಲ್ಲಿ ಕಡೆಗೆ ಆ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗ್ತಾ ಇದ್ದವನು ಮಧ್ಯದಲ್ಲಿ ಬ್ರೇಕ್ ಹಾಫ್ ಬ್ರೇಕ್. ನಾನು ಕೇಳಿದೆ ಈಗೇನು ಓಡ್ತಾ ಇದ್ದೆ, ಈ ಸಮೋಸ ನೋಡ್ತಾ ಇದ್ದೆ, ಚಿಂತಾ ಇದ್ದೆ, ಫಸ್ಟ್ ಕ್ಲಾಸ್ ಸಮೋಸ ಬಸ್ ಸ್ಟ್ಯಾಂಡ್ ಅಲ್ಲಿ ಸಮೋಸ ಬಹಳ ಕಾಸ್ಟ್ಲಿ, ಎಷ್ಟು ಬಿಟ್ಟೆ ಓಡದೆ ಬ್ರೇಕ್ ಹಾಕಿ ಅವ್ರು ನೋಡಿ ಸೇಷಾದ್ರಿ ನಾನು ಇಲ್ಲಿ ಕೂತ್ಕೊಂಡು ಮಾಡೋದೇನು ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಬೇಕು ಅಂತ ಆಸೆ. ತಕ್ಷಣ ಓಡಿದೆ, ಅರ್ಧ ದೂರ ಹೊತ್ತಕ್ಕೆ ಜ್ಞಾಪಕ ಬಂತು ನನಗೆ ಈಜು ಬರೋದಿಲ್ಲ ಅಂತ ನಿಂತ್ಕೊಂಡು. ಆಮೇಲೆ ಏನ್ ಪ್ರಾಬ್ಲಮ್ ಇಲ್ಲ, ಶ್ರೀನಿವಾಸ್ ಬನ್ನಿ ಅಂತ ಅವ್ರನ್ನ ಏನ್ ಮಾಡಿದ್ರು ನಾವು ರೂಮ್ ಕರ್ಕೊಂಡೋಗಿ ಲೆಕ್ಚರ್ ಕೊಟ್ಟು ಸ್ವಿಮ್ಮಿಂಗ್. ಆಮೇಲೆ ಅವ್ರಿಗೆ ಒಂದಷ್ಟು ಪುಸ್ತಕಗಳು ಕೊಟ್ಟು ಅವನ ಪುಸ್ತಕನೆಲ್ಲ ಓದಿ ಓದಿ ಅರಗಿಸ್ಕೊಂಡ್ಬಿಟ್ಟ. ಆಮೇಲೆ ಒಂದಷ್ಟು ಮೂವಿಗಳು ತೋರಿಸಿದ್ರು, ವರ್ಲ್ಡ್ಸ್ ಬೆಸ್ಟ್ ಸ್ವಿಮ್ಮರ್ಸ್ ಇನ್ ಆಕ್ಷನ್, ಫಾರ್ವರ್ಡ್ ಸ್ಟ್ರೋಕ್, ಬ್ಯಾಕ್ವರ್ಡ್ ಸ್ಟ್ರೋಕ್, ಫ್ರೀ ಸ್ಟ್ರೈಕ್, ಬಟರ್ಫ್ಲೈ ಸ್ಟ್ರೋಕ್. ಆಮೇಲೆ ಹೇಳಿದೆ ನೋಡು ಶ್ರೀನಿವಾಸ್, ಇನ್ನು ನೀನು ಪ್ರಪಂಚದಲ್ಲಿ ಸ್ವಿಮ್ಮಿಂಗ್ ಬಗ್ಗೆ ತಿಳ್ಕೋಬೇಕಾದ ಏನಿಲ್ಲ, ಪ್ರಪಂಚದಲ್ಲಿ ಸ್ವಿಮ್ಮಿಂಗ್ ಬಗ್ಗೆ ಯಾರು ಏನು ತಿಳ್ಕೋಬಹುದೋ ಎಲ್ಲ ನಿಮ್ಗೆ ಗೊತ್ತಾಗಿದೆ, ಇನ್ನು ತಿಳಿಬೇಕಾದ ಸ್ವಿಮ್ಮಿಂಗ್ ಬಗ್ಗೆ ಏನು ಉಳಿದಿಲ್ಲ, ಹೋಗೋ ಒಂದು ಆಳವಾದ ಕಡೆ ಈಜು. ಅವನು ಪಾಪ ಜೀ ಅಂತ ಹೋದ ಧೂಮ್ ಅಂತ. ಆಮೇಲೆ ಫಸ್ಟ್ ಅಂಡ್ ಲಾಸ್ಟ್ ಸ್ವಿಮ್. ಆಮೇಲೆ ಒಂದು ದೇಹ ನೆನಿಬೇಕಾಗುತ್ತೆ ನಾವು, ಅದ್ರ ಬದಲು ನಾವು ಅವನ ಜೊತೆ ಸ್ವಲ್ಪ ಒಂದು 2-3 ನಿಮಿಷ ತೀರಿ ಹೇಳ್ಕೊಟ್ಬಿಟ್ಟು ಅವನ ಜೊತೆ ನೀರಿಗೆ ಇಳಿದು ನೋಡಿ ನಾನು ನಿನ್ನ ಹೊಟ್ಟೆ ಕೆಳಗಡೆ ಕೈ ಇಟ್ಟಿದ್ದೀನಿ, ಸ್ವಲ್ಪ ದೇಹ ನಂಗೆ ಇದ್ಕೊ ನೋಡಿ ಈ ಕಡೆ ಈ ಕೈ ಹಿಂಗ್ ನೋಡಿ, ಆಮೇಲೆ ಎಡಗಡೆ ಅಲ್ಲಿ ನೋಡಿ, ಹೀಗೋಡಿ ಹೀಗೋಡಿ ಅಂತ ಹೇಳಿ ನಾನು ಹಿಂಗ್ ಕೈ ತೆಗೆದಿದ್ರೆ ಅವ್ನಿಗೆ ಗೊತ್ತಾಗ್ತಾ ಇರ್ಲಿಲ್ವ. ಎರಡನೇದು ಸ್ಟ್ರೈನಿಂಗ್. ಅದರಿಂದ ಮೊದಲನೇದು ಮಾಡಿದ ಬರೀ ಟೀಚಿಂಗ್, ಮಾಡಿಸೋ ಕಲೆ ಇದೆ ನೋಡಿ ಅದು ತರಬೇತಿ ಅಂತ. ಆ ತರಬೇತಿ ಇದ್ದು ಮಾಡಿದ್ರೆ ಮಾತ್ರ. ಆದ್ರಿಂದ ನಾಳೆ ಈ ಧ್ಯಾನ ನಾವು ಎಷ್ಟೇ ಹೇಳಿದ್ರು ಬರೀ ತೀರಿ ಆಗತ್ತೆ. ನಾಳೆ ಒಂದು 5-10 ನಿಮಿಷ ಎಕ್ಸ್ಟ್ರಾ ತಗೊಂಡು ಕೊಡೋಲ್ಲ ಅಂತಂದ್ರೆ ಈ ನಮ್ಮ ಏನೊಂದು ಒಂದು ಸುಮಾರು 18-20 10 ವಿಧಿಗಳಿವೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಕಡೆಯಲ್ಲಿ ಈ ಧ್ಯಾನ ಬರೀ ತೀರಿ ಹೇಳೋದ್ರ ಪ್ರಯೋಜನ ಇಲ್ಲ. ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಅದಕ್ಕೆ ಸೂಕ್ತವಾದ ವಾತಾವರಣ ಕಲ್ಪಿಸ್ತೀವಿ, ಲೈಟ್ಗಳೆಲ್ಲ ಆಫ್ ಮಾಡಿಸ್ಬಿಡುವ, ಅದಕ್ಕೆ ಕೆಲವು ಏನೇನು ಮಾಡಬೇಕು ಸಲಕರಣೆಗಳೆಲ್ಲ ಒದಗಿಸ್ಕೊಂಡಿದ್ದೀವಿ. ಪ್ರಾಕ್ಟೀಸ್ ಆಗಿ ಸುಮ್ಮನೆ ಈಗ ಹೇಳಿದ್ದೆಲ್ಲ ಮರ್ತಾ ಹೋಗ್ಬಿಡುತ್ತೆ. ನೀವು ಅದನ್ನು ಒಂದು ಸಾರಿ ಮಾಡಿದ್ರೆ ನಾವು ಜೀವನದಲ್ಲಿ ಹೇಗೆ ನಿಮ್ಮಲ್ಲಿ ಎಲ್ಲ ಮಾಡಿರೋರೇನೆ, ಬಟ್ ಆದ್ರೂ ಕೂಡ ಈ ವಿಧಿನ ಈ ರೀತಿ ಮಾಡಿದ್ರೆ ಹೇಗೆ ಇನ್ನೂ ಹೆಚ್ಚು ದೇಹಕ್ಕೆ ಹೇಗೆ ಒಳ್ಳೇದಾಗತ್ತೆ, ಮನಸ್ಸಿಗೆ ಹೇಗೆ ಒಳ್ಳೇದಾಗತ್ತೆ, ಬುದ್ಧಿಗೆ ಹೇಗೆ ಒಳ್ಳೇದಾಗತ್ತೆ, ಯಾವ ರೀತಿ ನಮ್ಮ ಸರ್ವತೋಮುಖವಾದ ಅಭಿವೃದ್ಧಿ ಆಗಿ ಕಡೆಗೆ ನಮ್ಮ ಉದ್ದೇಶ ಏನೋ ಅಂತಿಮವಾಗಿ ನನ್ನ ಸ್ವರೂಪವನ್ನ ನಾನು ಅರ್ಥಕೊಂಡದ್ದು. ಇದನ್ನೇನು ಹೊರಗಡೆಯಿಂದ ಬರಬೇಕಾಗಿಲ್ಲ. ನನ್ನ ಸ್ವರೂಪ ಶಾಂತಿ ಆನಂದ, ಯಾಕೆಂದ್ರೆ ನಿದ್ದೆಯಲ್ಲಿ ನಾನು ಅನುಭವಿಸಿದ್ರಿ ಆನಂದ. ಆ ರುಚಿ ಇರೋದ್ರಿಂದ ನಮ್ಗೆಲ್ಲ ನಂಗೆ ಅದು ಬೇಕು ಅದು ಬೇಕು ಅನ್ನೋ ಆಸೆ ಬರ್ತಾ ಇದೆ. ಅದರಿಂದ ಈ ಆತ್ಮ ಅನ್ನೋದು ಹೊರಗಡೆಯಿಂದ ಬರಬೇಕಾದ್ದೇನಿಲ್ಲ, ಒಳಗಡೆ ಇದೆ. ಬಟ್ ಸದ್ಯಕ್ಕೆ ನಾನು ನನ್ನ ತನದ ನನ್ನ ತತ್ವದ ಅರಿವು ನನಗಿಲ್ಲ. ಆ ಅರಿವನ್ನ ಯಾವ ರೀತಿ ಮಾಡಿಕೊಳ್ಳೋದು ಧ್ಯಾನದ ಮೂಲಕ ನಾಳೆ ಪ್ರಾಕ್ಟೀಸ್ ಮಾಡೋದು. ನಾಳೆ ಬೇಕಿದ್ರೆ ಒಂದು 5 ನಿಮಿಷ ಇನ್ನ ಧ್ಯಾನದ ಬಗ್ಗೆ ಮಾತಾಡಲಿದೆ.
ಅದ್ ಮಾತಾಡಿದ ಮೇಲೆ ಇನ್ನೂ ಒಂದು 15 ಸೂಕ್ಷ್ಮವಾಗಿ ಕೆಲವು ವಿಧಿಗಳನ್ನು ನೋಡುವ. ನೋಡ್ಬಿಟ್ಟು ಹೇಗೆ ಉಳಿದ ವಿಧಿಗಳು, ನಾಳೆ ಜಾಸ್ತಿ ಟೈಮ್ ನಾವು ಬೇರೆ ತರ ವಿಧಿಗಳಿಗೆ ಹೋಗು, ಅಂದ್ರೆ ಯಾವ ರೀತಿ ಪೂಜೆ, ಹೇಗೆ ಪುರಸ್ಕಾರ, ಅರ್ಚನೆ, ಈ ವಿಗ್ರಹಗಳು ಅದರ ಅರ್ಥವೇನು, ಆಮೇಲೆ ಕರ್ಪೂರ ಆರತಿ ಅಂದ್ರೇನು, ಸಾಷ್ಟಾಂಗ ನಮಸ್ಕಾರ ಅಂತಂದ್ರೇನು, ಆಮೇಲೆ ದೇವಸ್ಥಾನದಲ್ಲಿ ಕೂತು ಹೋಗ್ತೀವಿ, ಯಾಕೆ ಕೂತು ಹೋಗ್ಬೇಕು, ಈ ಕೆಲವು ವಿಧಿಗಳನ್ನ ಬಹಳಷ್ಟು ಮಾಡ್ಕೊಂಬಂದಿದ್ದೀವಿ. ಬಹಳಷ್ಟು ಮಾಡ್ಕೊಂಬಂದು ಸಾಮಾನ್ಯವಾಗಿ ಯಾವ ವಿಧಿಗಳಲ್ಲೂ ನಮಗೆ ಪರಿಣಾಮ ಆಗ್ತಾ ಇಲ್ಲ. ಅದನ್ನ ನಾಳೆ ನೋಡೋಣ. ಈ ವಿಧಿಗಳಿಂದ ನನಗೇನು ಪ್ರಯೋಜನ ಇಲ್ಲ ಅಂತಂದ್ರೆ ನಾಡದಿಂದ ನಾವ್ಯಾರು ಮಾಡಬೇಕು. ಆದ್ರೆ ಆ ವಿಧಿನ ನಾನು ಸರಿಯಾಗಿ ಏನಾದ್ರೂ ಮಾಡದಿದ್ರೆ ಪ್ರಯೋಜನವಾಗ್ತಾ ಇದೆ. ಇದುವರೆಗೂ ನಾನು ವಿಧಿಗಳಿಂದ ಪ್ರಯೋಜನವಾಗಿಲ್ಲದೆ ಇರೋದು ನಾನು ಸರಿಯಾಗಿ ಮಾಡದೇ ಇರೋದ್ರಿಂದ ಅನ್ನೋದೇನು ಅರ್ಥವಾಗಿ ನನಗೆ ಮಂದಟ್ಟಾಗಿ ಆಯ್ತು. ಇನ್ಮೇಲೆ ನಾವು ವಿಧಿಗಳನ್ನ ಇನ್ನಾ ಜೋರಿಸಿ ಜೋರಾಗಿ ಮಾಡೋಣ ಅಂತಂದ್ರೆ ನಮ್ಮ ಈ ಎರಡು ದಿನದ ಕಾರ್ಯಕ್ರಮ ಸಫಲವಾದಂತೆ. ಆದ್ರೆ ಡೆಫಿನೆಟ್ ನಾಳೆ ಇನ್ನ ಒಂದು 1.5 hours ಒಂದೂವರೆ ಗಂಟೆಗಳ ಕಾಲ ನಾವು ಇದೇ ರೀತಿ ನಾವೇನಾದ್ರೂ ಮಾಡ್ತಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಈ ವಿಧಿಗಳನ್ನ ಮತ್ತೆ ಇನ್ನ ಒಂದು ಜಾಸ್ತಿ ದೃಢತೆಯಿಂದ ಮಾಡ್ತೀವಿ. ಯಾವ ವಿಧಿಗಳು ನಮ್ಮ ಜೀವನದಲ್ಲಿ ಏನೂ ಪರಿಣಾಮ ಮಾಡ್ತಾ ಇರಲಿಲ್ಲವೋ ಆ ವಿಧಿಗಳು ನಮ್ಮಲ್ಲಿ ಬೇಕಾದಷ್ಟು ನಮ್ಮನ್ನ ಮೇಲ್ಮಟ್ಟಕ್ಕೆ ಇರುತ್ತೆ. ಅಂತಿಮವಾಗಿ ನಮ್ಮ ಸ್ವರೂಪವನ್ನ ನಾವೇ ತಿಳ್ಕೊಳ್ಳೋದು ಖಂಡಿತ. ಈ ವಿಧಿಗಳನ್ನ ಸರಿಯಾಗಿ ಮಾಡಿದೆ ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಮತ್ತೆ ಒಳಗಡೆ ನನ್ನ ಫೈನಲ್ ಆಗಿ ನಾವು ಬೇಕೇನು ನನ್ನ ತನವನ್ನ ನಾನು ಅರಿತುಕೊಳ್ಳೋದು. ಇದು ಡೆಫಿನೆಟ್ ಆಗಿ ಹಾಗೆ ಆಗತ್ತೆ. ಇದನ್ನ ನಾಳೆ